ರಾಜಕೀಯ ಪುಡಾರಿಯಾದಂತಹ ಪರಮೇಶ್ವರಪ್ಪ ನಮಗೆ ಬೆಂಬಲವಾಗಿ ಇರ್ತಾನೆ ನಮ್ಮ ಈ ಕಳ್ಳ ಲೆಕ್ಕಗಳಿಗೆ ಅವನು ಬೆಂಬಲವಾಗಿರ್ತಾನೆ ಅನ್ನುವಂತಹ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಹಣವನ್ನು ಕೊಡ್ತಾರೆ ನಮ್ಮ ಬಟ್ಟೆ ಇವರ ಹಾಗೆ ಸ್ವಚ್ಛವಾಗಿಲ್ಲದೆ ಇರಬಹುದು ಆದರೆ ನಾವು ಯೋಚನೆ ಮಾಡಬಲ್ಲೆವು ನ್ಯಾಯವಂಚಕರಿಗೆ ನೀವು ಬಲಿಯಾಗ್ತೀರೋ ಅಥವಾ ನ್ಯಾಯವಂಚಕರ ವಿರುದ್ಧ ನೀವು ಇರ್ತೀರೋ ಪರಮೇಶ್ವರಪ್ಪ ಮಾಡ್ತಾ ಇರೋದು ಮೋಸ ಹಗಲು ದರೋಡೆ ಮೇಷ್ರು ಹೇಳಿದ್ದು ಸತ್ಯ ನಾವೆಲ್ಲ ಅಂಥವರನ್ನು ಪ್ರತಿಭಟಿಸಬೇಕು ಎಲ್ಲರಿಗೂ ನಮಸ್ಕಾರ ನಾನು ತೇಜಾ ಎಸ್ಪಿ ಕನ್ನಡ ಉಪನ್ಯಾಸಕಿ ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿಗಳೇ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೇ ಚತುರ್ಮಾಸ ಬಿ ಕಾಮ್ ವಿದ್ಯಾರ್ಥಿಗಳಿಗೆ ಇಟ್ಟಿರುವ ಡಾಕ್ಟರ್ ವಿಜಯ ಅವರು ಬರೆದಿರುವ ಬಂದರು ಬಂದರು ಈ ನಾಟಕವನ್ನು ಕುರಿತು ಈ ದಿನ ನಾವು ಮಾತನಾಡೋಣ ಬನ್ನಿ ಈ ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ವಿ ಮೇಸ್ಟು ಜನಜಾಗೃತಿಯನ್ನ ಮೂಡಿಸುವಂತಹ ಸಲುವಾಗಿ ಪರಮೇಶ್ವರಪ್ಪ ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳು ಎಂಥದ್ದು ಹಾಗಾದರೆ ಈ ಗ್ರಾಮಕ್ಕೆ ಬೇಕಾಗಿರೋದು ಅಂದರೆ ಈ ಹಳ್ಳಿಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳು ಎಂಥದ್ದು ಅನ್ನೋದನ್ನ ಜನರಿಗೆ ಎಚ್ಚರಿಕೆಯನ್ನ ನೀಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಪತ್ರಿಕಾ ವರದಿಗಾರನು ಕೂಡ ಅಲ್ಲಿಗೆ ಬಂದು ಮೇಸ್ಟ್ ಹೇಳ್ತಾ ಇರುವಂತಹ ಅದು ಸರಿ ಅನ್ನುವಂತಹ ಮಾತನ್ನ ಹೇಳ್ತಾರೆ ಆಗ ಅಲ್ಲಿದ್ದಂತಹ ರಾಜಕೀಯ ಪುಡಾರಿ ಪತ್ರಿಕಾ ವರದಿಗಾರನಿಗೆ ಅಂದರೆ ನೋಡು ನೀನು ಈ ರೀತಿ ಹೇಳಿದರೆ ನಾನು ನಿನ್ನನ್ನು ಕೆಲಸದಿಂದ ತೆಗೆದಾಕ್ತೀನಿ ಅನ್ನುವಂತಹ ಬೆದರಿಕೆಯನ್ನು ಹಾಕಿದಾಗ ಅಲ್ಲಿಂದ ಬೇಸತ್ತಂತಹ ಆತ ಯಾವುದನ್ನು ಕೂಡ ಲೆಕ್ಕಿಸದೆ ಆತ ಅಲ್ಲಿಂದ ಹೊರಟೋಗ್ತಾನೆ ಮುಂದೇನಾಗುತ್ತೆ ಅನ್ನೋದನ್ನು ನಾವು ಈ ದಿನದ ಒಂದು ತರಗತಿಯಲ್ಲಿ ನೋಡೋಣ ಬನ್ನಿ ಆ ರೀತಿ ಆತ ಅಂತ ಅಂದರೆ ಆ ಪತ್ರಿಕಾ ವರದಿಗಾರ ನನ್ನನ್ನು ಏನೂ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ ನಮ್ಮ ಮ್ಯಾನೇಜ್ಮೆಂಟ್ ಅವರಿಗೆ ನಾನು ಎಂಥ ನಿಷ್ಠಾವಂತ ಅಂತ ಹೇಳಿ ಗೊತ್ತು ಅಂತ ಹೇಳಿ ಆತ ಹೇಳ್ಕೊಂಡು ಹೋಗಬೇಕಾದ್ರೆ ಪರಮೇಶ್ವರಪ್ಪ ಹೇಳ್ತಾನೆ ಹಾಳಾದವನಿಗೆ ಎಷ್ಟು ಪೊಗರು ಇರಲಿ ಇವನ ಕೊಬ್ಬು ಇಳಿಸ್ತೀನಿ ಕೈ ಮುಗಿದು ಮಹನೀಯರೇ ಅಂತ ಹೇಳಿ ಪ್ರಾರಂಭ ಮಾಡ್ತಾನೆ ಅವನು ಹಾಳಾದವನು ಅವನು ನನ್ನ ಮಾತನ್ನು ಕೇಳಲಿಲ್ಲ ಅಂದರೆ ನನಗೆ ಅವನು ಜೊತೆಯನ್ನು ಕೊಡಲಿಲ್ಲ ಇಲ್ಲಿದ್ದಂತಹ ಮೇಷ್ಟ್ರಿಗೆ ಜೊತೆಯಾಗಿ ಅವನು ಇದ್ದಾನೆ ಅವನನ್ನು ಆಮೇಲೆ ವಿಚಾರಿಸ್ಕೋತೀನಿ ಅಂತ ಹೇಳಿ ಅಲ್ಲಿದ್ದಂತಹ ಜನರಿಗೆ ಈತ ಆ ಮಾತನಾಡಲು ಶುರು ಮಾಡ್ತಾನೆ ಅಂತಂದ್ರೆ ಅವನು ಮಾತನಾಡಬೇಕು ಅಲ್ಲ ಅದನ್ನ ಹೇಳ್ತಾನೆ ಅವನು ನಾನು ಪಾದಯಾತ್ರೆಯನ್ನ ಮಾಡಿ ದೇವಸ್ಥಾನವನ್ನ ಕಟ್ಟಿಸಿದ್ದೀನಿ ಜನರಿಗೆ ಅನುಕೂಲವನ್ನ ಮಾಡಿದ್ದೀನಿ ಅಂತ ಹೇಳಿ ನೀನು ಪತ್ರಿಕೆಯಲ್ಲಿ ಅದು ಫ್ರಂಟ್ ಪೇಜ್ ನಲ್ಲಿ ಮುಖಪುಟದಲ್ಲೇ ಹಾಕ್ಬೇಕು ಅನ್ನೋದನ್ನ ಆತ ಹೇಳ್ತಾನೆ ನೋಡಿ ಮಹನೀಯರೇ ಮಹಿಳೆಯರೇ ದೇವರ ಕೆಲಸಕ್ಕೆ ನಿಮ್ಮ ಕಾಣಿಕೆ ಧಾರಾಳವಾಗಿ ಹರಿದು ಬರಲಿ ಇಲ್ಲಿ ಮೇಸ್ರು ಹೇಳಿದಂತಹ ರೀತಿಯಲ್ಲಿ ಹಳ್ಳಿಗೆ ಮೂಲ ಸೌಕರ್ಯಗಳೇ ಇಲ್ಲ ನೀರು ಅನ್ನೋದೇ ಇಲ್ಲ ನೀರಿನ ಸಮಸ್ಯೆ ಇದೆ ಬೀದಿ ದೀಪಗಳ ಸಮಸ್ಯೆ ಇದೆ ಆಮೇಲೆ ಶಾಲೆ ಅನ್ನೋದೇ ಇಲ್ಲ ಹೆಸರಿಗೆ ಮಾತ್ರ ನಾಲ್ಕು ಶಾಲೆ ಇದೆ ಅದರಲ್ಲಿ ಎರಡು ಶಾಲೆ ಇಲ್ಲವೇ ಇಲ್ಲ ಒಂದು ಶಾಲೆಯಲ್ಲಿ ಮೇಸ್ಟ್ರು ಇದ್ದರೆ ಮಕ್ಕಳೇ ಇಲ್ಲ ಇನ್ನೊಂದು ಶಾಲೆಯಲ್ಲಿ ಇನ್ನೇನೋ ಕುಸಿದು ಬೀಳುತ್ತೋ ಅನ್ನುವಂತಹ ರೀತಿಯಲ್ಲಿ ಇದೆ ಇಂತಹ ಸಮಸ್ಯೆಗಳು ಇದೆ ಆರೋಗ್ಯವನ್ನು ಕಾಪಾಡೋಣ ಅಂತಂದರೆ ಸರಿಯಾದಂತಹ ಆಸ್ಪತ್ರೆಗಳು ಕೂಡ ಇಲ್ಲ ಅಥವಾ ಪೊಲೀಸ್ ಸ್ಟೇಷನ್ಗಳು ಕೂಡ ಇಲ್ಲ ಹೀಗೆ ಮೂಲಭೂತ ಸೌಕರ್ಯವೇ ಆ ಊರಿನಲ್ಲಿ ಇಲ್ಲ ಆದರೆ ದೇವಸ್ಥಾನದ ಹೆಸರಿನಲ್ಲಿ ಯಾವ ರೀತಿ ಹಣವನ್ನು ಜನರಿಂದ ದೋಚ್ತಾನೆ ಪರಮೇಶ್ವರಪ್ಪ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ಅದರಿಂದ ನಿಮಗೋಸ್ಕರನೇ ದೇವಸ್ಥಾನವನ್ನು ಕಟ್ಟಿಸ್ತಾ ಇದ್ದೀನಿ ಅದರಿಂದ ಧಾರಾಳವಾದಂತಹ ಮನಸ್ಸಿನಲ್ಲಿ ನೀವು ಹಣವನ್ನು ನೀಡಬೇಕು ಅನ್ನೋದನ್ನು ಇಲ್ಲಿ ಪರಮೇಶ್ವರಪ್ಪ ಹೇಳ್ತಾನೆ ಅವನಿಗೆ ಧಾರಾಳವಾದಂತಹ ಮನಸ್ಸಿನಲ್ಲಿ ಹಣವನ್ನು ಕೊಡುವಂಥವ್ರು ಎಂಥವ್ರು ಕಳ್ಳ ಸಾಗಾಣಿಕೆದಾರರು ಕಳ್ಳ ವ್ಯಾಪಾರವನ್ನು ಮಾಡುವಂಥವರು ಅಥವಾ ಕಳ್ಳ ಲೆಕ್ಕವನ್ನು ಸರ್ಕಾರಕ್ಕೆ ನೀಡುವಂಥವ್ರು ಇವರೆಲ್ಲರೂ ಕೂಡ ತಮ್ಮ ಬಂಡವಾಳ ಏನಾದರೂ ಬಯಲಾಗೋಗುತ್ತೋ ಅನ್ನುವಂತಹ ಹೆದರಿಕೆಯಿಂದ ಪರಮೇಶ್ವರಪ್ಪ ಇದರಿಂದ ಏನಾದರೂ ಸಹಾಯವನ್ನು ಮಾಡ್ತಾನೆ ರಾಜಕೀಯ ಪುಡಾರಿಯಾದಂತಹ ಪರಮೇಶ್ವರಪ್ಪ ನಮಗೆ ಬೆಂಬಲವಾಗಿ ಇರ್ತಾನೆ ನಮ್ಮ ಈ ಕಳ್ಳ ಲೆಕ್ಕ ಅವನು ಬೆಂಬಲವಾಗಿರ್ತಾನೆ ಅನ್ನುವಂತಹ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಹಣವನ್ನ ಕೊಡ್ತಾರೆ ಆದರೆ ಬಡವರು ಮಧ್ಯಮ ವರ್ಗದವರು ಅವರು ಕೊಡೋದಾದ್ರೂ ಕೂಡ ಇಲ್ಲಿಂದ ಆದ್ರೂ ಅವರಿಂದನೂ ಕೂಡ ಹೆದರಿಸಿ ಬೆರ್ಧರಿಸಿ ಅವರಿಂದನೂ ಕೂಡ ವಸೂಲಿಯನ್ನ ಮಾಡ್ಕೋತಾನೆ ಪರಮೇಶ್ವರಪ್ಪ ಅದರಿಂದ ಆತ ಹೇಳದು ಧಾರಾಳವಾಗಿ ನೀವು ಹಣವನ್ನ ಕೊಡಿ ಇಲ್ಲಿ ಜಿಪುಣರಾಗಬೇಡಿ ಇಹಪರಗಳಿಗೆ ಸಾಧನ ಇದು ಇಹಪರಗಳಿಗೆ ಪರಗಳಿಗೆ ಸಾಧನ ಯಾವುದು ಅಂತಂದರೆ ನಾವು ಮಾಡುವಂತಹ ಒಳ್ಳೆ ಕೆಲಸ ಏನು ಅಂತಂದರೆ ದೇವಸ್ಥಾನಕ್ಕೆ ಹಣವನ್ನು ಕೊಡುವುದರ ಮೂಲಕ ಅನ್ನೋದನ್ನು ಆತ ಹೇಳುವಂಥದ್ದು ನೋಡಿ ನೀವು ಧಾರಾಳವಾಗಿ ಕೊಡಬೇಕು ಇಲ್ಲವಾದರೆ ಇಲ್ಲವಾದರೆ ವೃತ ತಂಟೆ ತಕರಾರು ಹಿಂಸೆ ಜನಾರ್ದನ ಸೇವೆಯೇ ಜನಸೇವೆ ನೋಡಿ ಕೊಡಲಿಲ್ಲ ಅಂತಂದ್ರೆ ಹಿಂಸೆ ತಕರಾರು ತಂಟೆ ಅಂತ ಹೇಳಿ ಹೇಳ್ತಾನೆ ಅಂದರೆ ಹಿಂಸೆ ಮಾಡಿ ಕೇಳ ಸರಿ ಗಲಾಟೆ ಮಾಡಿಯಾದ್ರೂ ಸರಿ ಅಂದರೆ ಕಿತ್ಕೋತೀನಿ ನಾನು ನಿಮ್ಮ ಹತ್ರ ಅಂತ ಹೇಳಿ ಹಿಂಸೆ ಮಾಡಿಯಾದರೂ ಗಲಾಟೆ ಮಾಡಿಯಾದರೂ ಕೂಡ ನಾನು ನಿಮ್ಮ ಹತ್ರ ಕಿತ್ಕೋತೀನಿ ಅಂತ ಹೇಳಿ ಮತ್ತೆ ಹೇಳ್ತಾನೆ ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳಿ ಆ ಜನಾರ್ದನ ಸೇವೆ ಮೆಸ್ಟ್ರು ಹೇಳುವಂಥದ್ದು ಏನು ಅಂತಂದರೆ ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳಿ ಕೆ ಕೆಲಸವನ್ನು ಮಾಡಬೇಕೇ ಹೊರತು ದೇವಸ್ಥಾನ ದೇವರ ಹೆಸರಿನಲ್ಲಿ ಹಣವನ್ನು ಹೂಡಿ ಅದು ಜನರಿಂದ ಕಿತ್ಕೊಂಡಂತಹ ಹಣವನ್ನು ಹೂಡಿ ದೇವಸ್ಥಾನವನ್ನು ಕಟ್ಟಿಸೋದ್ರಲ್ಲಿ ಏನೂ ಕೂಡ ಹೆಚ್ಚುಗಾರಿಕೆ ಇಲ್ಲ ಅಂತ ಅಲ್ವಾ ಜನರ ಸೌಲಭ್ಯವನ್ನ ಮಾಡ್ಕೊಡ್ತೀನಿ ಸರಿಯಾದಂತಹ ಸೌಲಭ್ಯವನ್ನ ನೆರವೇರಿಸ್ತೀನಿ ಅಂತಾನೆ ಜನರ ಪ್ರತಿನಿಧಿಯಾಗಿ ಆಯ್ಕೆಯಾಗಿ ಬಂದಿರ್ತಾರೆ ಹಾಗಾದ್ರೆ ಜನರ ಮೂಲಭೂತ ಸಮಸ್ಯೆಗಳು ಎಂತಹದ್ದಿದೆ ಅಂತಹ ಮೂಲಭೂತ ಸಮಸ್ಯೆಯನ್ನು ನಿವಾರಿಸುವಂತಹ ಕರ್ತವ್ಯವನ್ನ ಮಾಡಬೇಕೇ ಹೊರತು ಬೇಡದೇ ಇರುವಂತಹ ಆಸೆ ಆಕಾಂಕ್ಷೆಗಳ ಬಗ್ಗೆ ತಲೆಕೆಡಿಸ್ಕೊಳ್ಳೋದು ಅಗತ್ಯವಿಲ್ಲ ಅಂತ ಆದರೆ ಆ ರೀತಿಯೇ ಮಾಡುವಂಥದ್ದು ಪ್ರಸ್ತುತನೂ ಕೂಡ ಹೆಚ್ಚು ರಾಜಕಾರಣಿ ವ್ಯಕ್ತಿಗಳು ಪ್ರಸ್ತುತ ಆ ರೀತಿಯ ಕೆಲಸವನ್ನೇ ಮಾಡ್ತಾರೆ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತನ್ನ ಕೊಡಬೇಕು ಅದನ್ನ ಅವರು ಮಾಡಲ್ಲ ನೋಡಿ ಅಷ್ಟೊತ್ತಿಗೆ ಗುಂಪಿನಿಂದ ಕೂಗು ಶುರು ಆಗುತ್ತೆ ಇಲ್ಲಿ ತನಕ ಕೂಡ ಮೇಸ್ರು ಹೇಳಿದಂತಹ ಮಾತಿಗೆ ಮಾತನ್ನು ಅರ್ಥ ಮಾಡ್ಕೊಳೋಂತಹ ಜನ ಈಗ ಎಚ್ಚೆತ್ಕೊಳ್ತಾರೆ ಆದರೆ ಇಲ್ಲಿ ತನಕ ಕೂಡ ಪರಮೇಶ್ವರಪ್ಪ ಮಾಡ್ತಾ ಇದ್ದಂತಹ ಈ ವಂಚನೆ ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ ಅವ್ನು ಮಾಡ್ತಾ ಇರುವಂತಹ ಮೋಸ ಇಂಥದ್ದು ಅನ್ನೋದು ಯಾರಿಗೂ ಕೂಡ ಮನವರಿಕೆ ಆಗ್ತಾ ಇರಲಿಲ್ಲ ಆದರೆ ಈಗ ಯಾವಾಗ ಮೇಸ್ರು ವಿಷಯವನ್ನು ತಿಳಿಸ್ತಾರೋ ಅಲ್ಲಪ್ಪ ನಿಮಗೆ ಬೇಕಾಗಿರುವಂಥದ್ದು ಏನು ಅಂತಂದರೆ ಎರಡು ಹೊತ್ತು ಊಟ ಒಂದು ವಸತಿ ಮತ್ತು ಉದ್ಯೋಗ ಅಂತಹದ್ದನ್ನೇ ಕಲ್ಪಿಸಿಕೊಡದೆ ನೀವು ಇನ್ನೂ ಕೂಡ ಕೂಲಿಕಾರರಾಗೆ ಬಡವರಾಗೆ ಇದ್ದೀರಿ ನಿಮ್ಮ ಹತ್ರದಿಂದನೂ ಕೂಡ ಅವರು ಹಣವನ್ನು ಕಿತ್ಕೋತಾರೆ ಅದು ನಿಮ್ಮ ಒಳ್ಳೆಯದಕ್ಕಾಗ ಅಂತಂದ್ರೆ ಇಲ್ಲ ಆತನ ಹೆಸರು ತಲೆ ತಲಾಂತರಕ್ಕೂ ಉಳಿಬೇಕು ಅನ್ನುವಂತಹ ಕಾರಣದಿಂದ ದೇವಸ್ಥಾನವನ್ನು ಕಟ್ಟಿಸ್ತಾ ಇದ್ದಾನೆ ಅನ್ನೋ ಅಂತಹ ಮಾತನ್ನು ಹೇಳಿ ಜನರಿಗೆ ಮನವರಿಕೆಯನ್ನು ಮಾಡಿಕೊಡ್ತಾರೆ ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ಜಾಗೃತಿಯನ್ನು ಮೂಡಿಸೋದು ಇಲ್ಲಿ ಮೇಸ್ಟ್ರು ನೋಡಿ ಆಗ ಗುಂಪಿನಿಂದ ಕೂಗು ಬರುತ್ತೆ ತಿರ್ಗಾಮುರ್ಗ ಮಾಡಿ ಜನ ಹೇಳ್ತಿದ್ದಾನಲೋ ಅಂತ ಹೇಳಿ ಜನರು ಮಾತಾಡ್ಕೊಳ್ತಾರೆ ಹೇಳಿದ್ದನ್ನೇ ಆ ಕಡೆ ಈ ಕಡೆ ತಿರ್ಗಾಮುರ್ಗ ಮಾಡಿ ಅವನು ಜನಸೇವೆಯೇ ಜನಾರ್ದನ ಸೇವೆಯೇ ಜನಸೇವೆ ಅಂತ ಹೇಳಿ ಹೇಳ್ತಾ ಇದ್ದಾನಲೋ ಅಂತ ಹೇಳಿ ಅಂದರೆ ದೇವರ ಸೇವೆಯೇ ಜನಸೇವೆ ಮಾಡ್ದಂಗೆ ಅಂತ ಹೇಳಿ ಹೇಳ್ತಾ ಇದ್ದಾನಲ್ಲ ಹೇಳಿ ಅದೇ ಅವನ ಯೋಗ್ಯತೆ ಜನ ಸೇವೆಯೇ ಜನಾರ್ದನ ಸೇವೆ ಅಂತ ಹೇಳಿ ಅವನು ಹೇಳ್ತಾ ಇಲ್ಲ ಜನಾರ್ದನ ಸೇವೆಯೇ ಜನಸೇವೆ ಅಂತ ಹೇಳಿ ಹೇಳ್ತಾ ಇರೋದು ದೇವಸ್ಥಾನವನ್ನು ಕಟ್ಟಿಸೋದ್ರ ಮೂಲಕ ಜನಸೇವೆಯನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಪರಮೇಶ್ವರಪ್ಪ ಹೇಳೋದು ನೋಡಿ ಅದೇ ಅವನ ಯೋಗ್ಯತೆ ಅಂತ ಹೇಳಿ ಮತ್ತೊಬ್ಬರು ಹೇಳ್ತಾರೆ ಅಂದರೆ ಈಗ ಜಾಗೃತಿಗೊಂಡಿದ್ದಾರೆ ಈಗ ಜನರಿಗೆ ಎಚ್ಚರಿಕೆ ಉಂಟಾಗಿದೆ ಆತ ಮಾಡ್ತಾ ಇರುವಂತಹ ತಪ್ಪು ಅನ್ನುವಂತಹ ಕಲ್ಪನೆ ಇವರಿಗೀಗ ಉಂಟಾಗ್ತಾ ಇದೆ ಹೌದು ಜಗತ್ತೇ ಇಂದು ತಿರ್ಗಾ ಆಗಿದೆ ಅದಕ್ಕೆ ಪರಮೇಶ್ವರಪ್ಪ ಉತ್ತರ ಕೊಡೋದು ಜನಾರ್ದನ ಸೇವೆಯೇ ಜನಸೇವೆ ಅಂತ ಹೇಳಿ ಹೇಳಿದಂತಹ ಪರಮೇಶ್ವರಪ್ಪ ಉತ್ತರ ಕೊಡೋದು ಜಗತ್ತು ಈಗ ತಿರ್ಗಾ ಮುರ್ಗ ಆಗಿದೆ ಉಲ್ಟಾ ಪಲ್ಟಾ ಆಗೋಗಿದೆ ಮತ್ತೆ ಅದನ್ನು ಸರಿ ಮಾಡಬೇಕು ಅಂತಲೇ ನಾನು ಇಷ್ಟ ಅದನ್ನು ಸರಿ ಮಾಡಬೇಕು ಅಂತ ಹೇಳಿ ನಾನು ಪ್ರಯತ್ನವನ್ನು ಪಡ್ತಾ ಇದ್ದೀನಿ ನನ್ನ ಇಷ್ಟನೂ ಕೂಡ ಅದು ಅದಕ್ಕಾಗಿ ನನ್ನ ದುಡಿಮೆ ಪ್ರಭಾವ ಸಮಯ ಎಲ್ಲ ಎಂದು ಹೇಳುವ ತಮ್ಮ ವಿನಮ್ರ ಸೇವಕ ಪರಮೇಶ್ವರಪ್ಪ ಕಣ್ರಿ ಇವನು ನೆನಪಿರಲಿ ಅಂದರೆ ತಾನು ದುಡಿತಾ ಇರೋದು ಅಥವಾ ತನ್ನ ಪ್ರಭಾವದಿಂದ ಕೆಲಸ ಆಗುತ್ತಲ್ಲ ಅದು ಹಾಗೆ ತನ್ನ ಸಮಯವನ್ನು ವ್ಯರ್ಥ ಮಾಡೋದು ಎಲ್ಲವೂ ಕೂಡ ನಿಮಗಾಗಿಯೇ ನಿಮ್ಮಂಥವರು ಎಲ್ಲರೂ ಕೂಡ ಉದ್ಧಾರ ಆಗಬೇಕು ಅನ್ನುವಂತಹ ಕಾರಣಕ್ಕಾಗಿಯೇ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇದನ್ನ ಎಷ್ಟೋ ಸಲ ಅವರು ಹೇಳ್ತಾನೆ ಇರ್ತಾರೆ ಪದೇ ಪದೇ ರಾಜಕೀಯ ವ್ಯಕ್ತಿಗಳು ಹೇಳ್ತಾ ಇರ್ತಾರೆ ನಿಮ್ಮ ಉದ್ಧಾರಕ್ಕಾಗಿಯೇ ನಾನು ಕೆಲಸವನ್ನ ಮಾಡ್ತಾ ಇರೋದು ನಿಮಗೋಸ್ಕರನೇ ನಾನು ಸಮಯವನ್ನು ಇಷ್ಟು ಸಮಯವನ್ನ ಮೀಸಲಾಗಿ ಹೇಳ್ತಾ ಇರೋದು ಅಂದರೆ ನನ್ನ ನನಗೋಸ್ಕರ ಅಲ್ಲ ಅಂತ ನನ್ನ ಸುಖಕ್ಕಾಗಿ ಅಲ್ಲ ನಿಮಗೋಸ್ಕರನೇ ಮಾಡ್ತಾ ಇರೋದು ಅಂತ ಹೇಳಿ ಅದರಿಂದ ನಾನು ನಿಮ್ಮ ಸೇವಕ ಅನ್ನೋದನ್ನು ಆತ ಹೇಳ್ತಾನೆ ಆದರೆ ಅವನ ಬೊಕ್ಕಸವನ್ನು ಮಾತ್ರ ಇಲ್ಲಿ ತುಂಬಿಸ್ಕೋತಾನೆ ಹೊರತು ಅವನ ಕೀರ್ತಿಗಾಗಿ ಕೀರ್ತಿ ಶನಿಯ ಹಿಂದೆ ಬಿದ್ದ ಅಂತಹ ಪರಮೇಶ್ವರಪ್ಪ ಈ ಕೆಲಸವನ್ನ ಮಾಡ್ತಾ ಇರ್ತಾನೆ ಹೊರತು ಜನರಿಗೆ ಅನುಕೂಲ ಆಗುವಂತಹ ಕೆಲಸವನ್ನ ಆತ ಮಾಡಲ್ಲ ಎಂದು ಆತ ಹೊರಡುತ್ತಾನೆ ಆರಂಭದಲ್ಲಿಯೂ ಬಂದರು ಆಹಾ ಬಂದರು ಎಂಬ ಗೀತೆ ಕೇಳಿಬರುತ್ತದೆ ಹಾಡು ಮುಗಿದಾಗ ಪರಮೇಶ್ವರಪ್ಪ ಅವನ ಶಿಷ್ಯರು ಇದ್ದಲ್ಲೇ ಫ್ರೀಸ್ ಆಗುವರು ಅಲ್ಲೇ ಸ್ಟಿಲ್ ಆಗಿ ನಿಲ್ತಾರೆ ಆವರೆಗೆ ನಡುರಂಗದಲ್ಲಿ ಕೂತಿದ್ದ ಮೇಸ್ರು ಮೇಲೇಳುವರು ಮೇಸ್ರು ಮತ್ತೆ ಈಗ ಮಾತನಾಡ್ತಾರೆ ಇದು ಇಲ್ಲಿಗೆ ಮುಗೀತು ಅಂತಲ್ಲ ನೋಡಿ ಇಷ್ಟು ಮಾ ಇಷ್ಟೊತ್ತು ಆ ರಾಜಕೀಯ ವ್ಯಕ್ತಿ ಮಾತನಾಡ್ದ ಅವನು ಹೊರಟೋದ ಇದು ಇಲ್ಲಿಗೆ ಮುಗೀತು ಅಂತ ಹೇಳಿ ತಿಳ್ಕೊಬೇಡಿ ಇದು ಮುಗಿಯೋದು ನನ್ನಂತ ಹಸಿದವರು ತಿರುಗಿ ಬಿದ್ದಾಗ ಮಾತ್ರ ಬಡತನಾನ ದೂರ ಮಾಡಿ ಅಂದರೆ ಬಡವರನ್ನೇ ದೂರ ಮಾಡೋ ಇಂಥವರೇ ನಿಮಗೆ ಪ್ರಿಯವೇನು ನಿಮಗೆ ದೇವರಲ್ಲಿ ಇರಬಹುದಾದ ನಂಬಿಕೆಯನ್ನು ನಾನಾ ಅರ್ಥದಲ್ಲಿ ಬಳಸಿ ಶೋಷಣೆ ಮಾಡುವ ಇಂಥವರ ನಿಜವಾದ ಬಣ್ಣ ನೀವು ತಿಳಿಯೋದು ಯಾವಾಗ ನೋಡಿ ಇದು ಇಲ್ಲಿಗೆ ಮುಗಿಯಲ್ಲ ಅಂತ ಒಬ್ಬ ರಾಜಕೀಯ ವ್ಯಕ್ತಿ ಬಂದು ಈ ರೀತಿ ಪುಡಾರಿಯಾದಂತಹ ರಾಜಕೀಯ ವ್ಯಕ್ತಿಯಾದಂತಹ ಪರಮೇಶ್ವರಪ್ಪ ಬಂದು ಈ ರೀತಿ ಹೇಳ್ತಾನೆ ನೀವೆಲ್ಲರೂ ಕೂಡ ಆತನ ಮಾತನ್ನು ಕೇಳಿ ಅವನನ್ನೇ ಹಿಂಬಾಲಿಸ್ತೀರಿ ಇದು ಇಲ್ಲಿಗೆ ಮುಗಿಯಲ್ಲ ಈಗ ಒಬ್ಬರೇನಾದರೂ ದನಿ ಎತ್ತಿದ್ರೆ ಅದಲ್ಲಿಗೆ ಮುಗಿಯೋಲ್ಲ ನೋಡಿ ಮೇಸ್ಟ್ರು ಹೇಳೋದು ನನ್ನಂತಹ ಹಸಿದವರು ತಿರುಗಿ ಬಿದ್ದಾಗ ಮಾತ್ರ ಅಂದರೆ ಇವರ ವಿರುದ್ಧ ಇದ್ದಾಗ ಮಾತ್ರ ಇವರಿಗೆ ಬುದ್ಧಿ ಬರುತ್ತೆ ಅಂತ ಅಲ್ಲಿ ತಂದ್ಕೊಂಡು ಕೂಡ ಇವರಿಗೆ ಬುದ್ಧಿ ಬರಲ್ಲ ಎಲ್ಲಿ ತಂದ್ಕೊಂಡು ಕೂಡ ಅವರ ಜೊತೆ ನೀಡ್ತಾ ಇರ್ತಾರೋ ಭಯದಿಂದ ಅಥವಾ ಮುಂದೆ ನನಗೆ ಎಂತಹ ಸಂಕಷ್ಟಗಳು ಬಂದ್ಬಿಡ್ಬೋದು ಅಯ್ಯೋ ಏನಾದರೂ ನನಗೆ ಕರುಣೆ ತೋರೋದಿದ್ರೆ ಅಥವಾ ಶಾಪ ಕೊಟ್ಬಿಟ್ರೆ ಅಥವಾ ಮುಂದೆ ನನ್ನ ಕೆಲಸ ಏನಾದರೂ ಹೊರಟೋದ್ರೆ ಈ ರೀತಿಯ ಭಯದಿಂದ ಪರಮೇಶ್ವರಪ್ಪ ಹೇಳಿದಂತಹ ಮಾತಿಗೆ ಒಪ್ಪಿ ನಡೀತಾ ಇರ್ತಾರಲ್ಲ ಅಂತವ್ರು ಯಾವತ್ತೂ ಕೂಡ ಬದಲಾವಣೆ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹಾಗಾದರೆ ಬದಲಾವಣೆ ಆಗಬೇಕು ಅಂತಂದ್ರೆ ಹಸಿದಂತಹ ಹೊಟ್ಟೆ ಹಸಿದಂತಹ ಬಡವರು ಇಂತಹ ಶೋಷಣೆ ಮಾಡುವವರ ವಿರುದ್ಧ ತಿರುಗ್ಬಿಡಬೇಕು ಅಂತ ಆಗ ಮಾತ್ರ ಅವರಿಗೆ ಅರ್ಥ ಆಗುತ್ತೆ ಬುದ್ಧಿ ಬರುತ್ತೆ ಅಲ್ಲಿ ತನ್ಕು ಕೂಡ ಅವರಿಗೆ ಬುದ್ಧಿ ಬರಲ್ಲ ಬೇಕಾದರೂ ಕೂಡ ಜನರನ್ನ ದಬ್ಬಾಳಿಕೆಯಿಂದ ಶೋಷಣೆಯನ್ನ ಮಾಡಿ ತಮ್ಮ ಬೊಕ್ಕಸವನ್ನು ತುಂಬಿಸ್ಕೋತೀವಿ ನಾವು ಆರಾಮಾಗಿರ್ತೀವಿ ಅಂತ ಹೇಳಿ ಆಲೋಚನೆಯನ್ನ ಮಾಡುವಂಥವರೇ ಹೆಚ್ಚು ಪಾಲು ಇರುವಂಥವರು ನೋಡಿ ಅದರಿಂದ ಬಡವರನ್ನ ದೂರ ಮಾಡು ಮಾಡ್ತೀನಿ ಅಂತಂದರೆ ಬಡತನನ ದೂರ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಬಡವರನ್ನೇ ನಾಶ ಮಾಡ್ತಾರೆ ಇವರು ಅಂತ ಯಾಕೆ ತಮ್ಮ ಅರಮನೆ ತಮ್ಮ ಅಂತಸ್ತನ ಹೆಚ್ಚಿಸ್ಕೊಳ್ಬೇಕು ಅವರು ಅದಕ್ಕೋಸ್ಕರ ಅವರಿಗೆ ಗುಡಿಸಲುಗಳು ಮುಂದೆ ಕಣ್ಮುಂದೆ ಇರೋದು ಇಷ್ಟ ಆಗಲ್ಲ ಅದರಿಂದ ಗುಡಿಸಲನ್ನೇ ನಿರ್ಮಾಣ ನಿರ್ನಾಮ ಮಾಡ್ತಾರೆ ಬಡವರನ್ನೇ ನಾಶ ಮಾಡಿಬಿಡ್ತಾರೆ ಬಡತನವನ್ನು ಹೋಗಲಾಡಿಸ್ತೀನಿ ಅಂತ ಹೇಳ್ತಾ ಹೇಳ್ತಾ ಬಡವರನ್ನೇ ಅವರು ಇಲ್ಲವಾಗ್ತಾರೆ ಯಾರು ಯಾರದನ್ನ ಪ್ರಶ್ನೆ ಮಾಡ್ತಾರೆ ಯಾರೂ ಕೂಡ ಪ್ರಶ್ನೆ ಮಾಡಲ್ಲ ಉಳ್ಳವರು ಶ್ರೀಮಂತರು ಇಂತಹ ರಾಜಕೀಯ ಪುಡಾರಿಗಳು ಏನಾದರೂ ಈ ರೀತಿ ಕೆಲಸವನ್ನು ಮಾಡಿದರೆ ಯಾರೂ ಕೂಡ ಪ್ರಶ್ನೆಯನ್ನು ಮಾಡಿ ಇರಲ್ಲ ಆದ್ರಿಂದ ಆ ಬಡವರಾಗಿದ್ರು ಕೂಡ ಸ್ವಾಭಿಮಾನಿಗಳಾದಂತಹ ಬಡವರು ಅವರು ಇಂಥವರ ವಿರುದ್ಧ ಇಂತಹ ಶೋಷಣೆಯ ವಿರುದ್ಧ ತಿರುಗಿ ಬೀಳ್ಬೇಕು ಆಗ ಮಾತ್ರ ಅವರು ಅವರಿಗೆ ಜಾಗೃತಿ ಮೂಡುತ್ತೆ ಆಗ ಅವರು ಎಚ್ಚೆತ್ಕೊಳ್ತಾರೆ ಇಲ್ಲ ಅಂತಂದ್ರೆ ಶೋಷಣೆ ಮಾಡ್ತಾನೆ ಇರ್ತಾರೆ ಅನ್ನೋದ ನಮ್ಮ ಎಷ್ಟು ತಿಳಿಸ್ತಾರೆ ನಿಮಗೆ ದೇವರಲ್ಲಿ ನಂಬಿಕೆಯನ್ನ ನಾನಾ ಅರ್ಥದಲ್ಲಿ ಬಳಸಿ ಶೋಷಣೆ ಮಾಡುವ ಇಂಥವರ ನಿಜವಾದ ಬಣ್ಣ ನೀವು ತಿಳಿಯೋದು ಯಾವಾಗ ಅಂದರೆ ದೇವ ದೇವರಲ್ಲಿ ನಿಮಗೆ ನಿಜವಾದಂತಹ ಭಯ ಭಕ್ತಿ ಇರುವಂಥದ್ದನ್ನು ಅದನ್ನು ಬೇರೆ ರೀತಿಯಲ್ಲಿ ಅವರು ಶೋಷಣೆಯನ್ನು ಮಾಡ್ತಾರೆ ದೇವರ ಹೆಸರಿನಲ್ಲಿ ಶೋಷಣೆಯನ್ನು ಮಾಡ್ತಾರೆ ಹಾಗಾದರೆ ಇಂತಹ ರಾಜಕೀಯ ಪುಡಾರಿಗಳ ನಿಜವಾದಂತಹ ಬಣ್ಣ ತಿಳಿಯೋದಾದರೂ ನೀವು ಯಾವಾಗ ಅನ್ನೋದನ್ನು ಪ್ರಶ್ನೆ ಹಾಕ್ತಾರೆ ನಾವು ಬಡವರೇ ಇರಬಹುದು ನಮ್ಮ ಬಟ್ಟೆ ಇವರ ಹಾಗೆ ಸ್ವಚ್ಛವಾಗಿಲ್ಲದೇ ಇರಬಹುದು ಆದರೆ ನಾವು ಯೋಚನೆ ಮಾಡಬಲ್ಲೆವು ಅಲ್ವಾ ನಾವು ಆಲೋಚನೆ ಮಾಡುವಂತಹ ಶಕ್ತಿ ನಮಗೆ ಇದೆ ಅವು ಒಳ್ಳೆಯ ಯೋಚನೆಗಳು ನಮ್ಮಿಂದ ನಿಮ್ಮಿಂದ ಕೆಟ್ಟ ಯೋಚನೆ ಯೋಜನೆಗಳು ಹುಟ್ಟುವುದು ಅಸಾಧ್ಯ ಬಡವರಿಂದ ಅಂದರೆ ಹಸಿದವರಿಂದ ಕೆಟ್ಟ ಯೋಚನೆಗಳು ಆಲೋಚನೆಗಳು ಹುಟ್ಟುವುದು ಅಸಾಧ್ಯ ಆದರೆ ಲೂಟಿಕೋರರಿಂದ ಕಳ್ಳರಿಂದ ಈ ರೀತಿ ರಾಜಕೀಯ ಪುಡಾರಿಗಳಿಂದ ಶೋಷಣೆ ಮಾಡುವಂಥವರಿಂದ ಅನೇಕ ಕೆಟ್ಟ ಯೋಚನೆಗಳು ಹುಟ್ಟಿಕೊಳ್ಳುತ್ತೆ ಆದರೆ ಬಡವರಿಂದ ಆ ರೀತಿಯ ಕೆಟ್ಟ ಯೋಚನೆಗಳು ಹುಟ್ಟಕ್ಕೆ ಸಾಧ್ಯವೇ ಇಲ್ಲ ಆ ರೀತಿ ಕೆಟ್ಟ ಯೋಜನೆಗಳು ಕೂಡ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಮೇಸ್ಟ್ರಿಯಲ್ಲಿ ತಿಳಿಸ್ತಾರೆ ಈ ಇಂಥ ಪರಮೇಶ್ವರನಪ್ಪನಂತಹ ಜನ ತಮ್ಮ ಸ್ವಂತ ಹಣದಲ್ಲಿ ನಾಲ್ಕು ದೇವಸ್ಥಾನ ಕಟ್ಟಿಸೋ ಅಷ್ಟು ಶಕ್ತರು ನೋಡಿ ಪರಮೇಶ್ವರಪ್ಪನಂತಹ ಜನ ಅವ್ರ ನಾಲ್ಕು ದೇವಸ್ಥಾನವನ್ನು ತಮ್ಮ ಹಣದಲ್ಲೇ ಸ್ವಂತ ಹಣದಲ್ಲೇ ಕಟ್ಟಿಸುವಂತಹಷ್ಟು ಶಕ್ತಿವಂತರಾಗಿದ್ದಾರೆ ಆದರೆ ಅದನ್ನು ಬಿಟ್ಟು ತಮ್ಮ ಅಧಿಕಾರ ಅಂತಸ್ತು ಬಳಸಿ ಜನರನ್ನ ಹೀಗೆ ಸುಲುಗೆ ಮಾಡಿ ದೇವಸ್ಥಾನ ಕಟ್ಟಿಸಬೇಕೆ ಈಗ ಅವರಿಗೆ ದೇವರ ಮೇಲೆ ಭಕ್ತಿ ಇದೆ ಅಂತಂದರೆ ಅವರೇ ತಮ್ಮ ಸ್ವಂತ ದುಡ್ಡಲ್ಲಿ ಅವರು ದೇವಸ್ಥಾನವನ್ನು ಕಟ್ಟಿಸ್ಬೋದು ಅದು ಬಿಟ್ಬಿಟ್ಟು ಬಡ ಜನರನ್ನು ಅವರನ್ನು ಪಾಪ ನಿರ್ಗತಿಕರನ್ನು ಅಥವಾ ತಮಗೆ ಯಾರು ಏನು ಬೇಕೋ ಅಂಥವರನ್ನೆಲ್ಲ ಸುಲಿಕೆ ಮಾಡಿ ಶೋಷಣೆ ಮಾಡಿ ಅವರಿಂದ ಹಣವನ್ನು ಕಿತ್ಕೊಂಡು ಆಮೇಲೆ ದೇವಸ್ಥಾನವನ್ನು ಕಟ್ಟಿಸ್ತಾರೆ ಅದು ಅವ್ರಿಗೆ ಬೇಕೇ ಇವನಿಗೆ ನಿಜವಾಗಿಯೂ ಯಾವ ದೇವರಲ್ಲೂ ನಂಬಿಕೆ ಇಲ್ಲ ಯಾವ ದೇವರಲ್ಲೂ ಕೂಡ ಇಂಥವರಿಗೆ ನಂಬಿಕೆ ಇಲ್ಲ ಇವನಿಗೆ ಕೀರ್ತಿ ಬೇಕಾಗಿದೆ ಅಂದರೆ ಕೀರ್ತಿ ಶನಿಯ ಹಿಂದೆ ಬಿದ್ದಿರುವಂತಹ ಪರಮೇಶ್ವರಪ್ಪ ಅವನಿಗೆ ಬೇಕಾಗಿರೋದೇನು ಅಂತಂದ್ರೆ ಕೀರ್ತಿ ಸ್ವಾರ್ಥ ಸಾಗಬೇಕಾಗಿದೆ ತನ್ನ ಸ್ವಾರ್ಥ ಸಾಗಬೇಕು ಅಂತಂದ್ರೆ ತನ್ನ ಹೆಸರಿನಲ್ಲಿ ದೇವಸ್ಥಾನ ಕಟ್ಟಿಸ್ಬೇಕು ಅದರಿಂದ ತಲೆತಲಾಂತರಕ್ಕೂ ಕೂಡ ತನ್ನ ಹೆಸರು ಅನ್ನೋದು ಇರಬೇಕು ಅಂತಹದ್ದನ್ನು ನೋಡಿ ಆಹಾ ಜನೋದ್ಧಾರ ಕೆಲಸವನ್ನ ಮಾಡಿದಾನಪ್ಪ ಅಂತ ಹೇಳಿ ಆತನಿಗೆ ಊಟ ಹಾಕಬೇಕು ಇದು ಅವನ ಸ್ವಾರ್ಥ ಪರಮೇಶ್ವರಪ್ಪ ದೇವಸ್ಥಾನವಂತೆ ಅದು ಜನ ಕೊಟ್ಟ ಹಣದಲ್ಲಿ ಭಕ್ತ ಬೇಕಿದ್ದರೆ ಖುಷಿ ಬಂದರೆ ಒಂದಷ್ಟು ಹಣ ಕೊಡ್ತಾನೆ ಇಷ್ಟೇ ಕೊಡುವಂತ ಒತ್ತಾಯ ಒತ್ತಾಯ ಮಾಡೋಕ್ಕೆ ಯಾರು ಒಬ್ಬ ಭಕ್ತನಾದವನು ತನಗಿಷ್ಟ ಆದುವಂತಹ ರೀತಿಯಲ್ಲಿ ಎಷ್ಟು ಹಣ ಸಾಧ್ಯ ಆಗುತ್ತೋ ಅವನಿಗೆ ಅಷ್ಟು ಹಣವನ್ನು ಅವನು ಕಾಣಿಕೆಯಾಗಿ ಕೊಡ್ಬೋದು ಆದರೆ ಇಷ್ಟೇ ಹಣ ಕೊಡು ಅಂತ ಹೇಳಿ ಬಲವಂತವನ್ನ ಮಾಡ್ತಾನಲ್ಲ ಪರಮೇಶ್ವರಪ್ಪ ಇವನ್ಯಾರು ಅಂದರೆ ಭಕ್ತಿಯ ಹೆಸರಲ್ಲಿ ಅಥವಾ ದೇವರ ಹೆಸರಲ್ಲಿ ಬಲವಂತವನ್ನು ಮಾಡ್ತಾ ಇರೋದು ಶೋಷಣೆಯನ್ನ ಮಾಡ್ತಾ ಇರೋದು ಇವನ ಹತ್ತಿರ ಬಂದು ಕಾಣಿಕೆ ಹಾಕಿದ ಎಷ್ಟು ಜನ ನ್ಯಾಯವಾದವರು ಅವರ ಸ್ವಾರ್ಥ ಏನು ಎ ಭಕ್ತಿ ಎಲ್ಲಿತ್ತು ಎಲ್ಲ ನಿಮಗೆ ಈಗ ಗೊತ್ತಾಗಿದೆ ಅವನ ಹತ್ತಿರ ಬಂದವಂಥವರು ಎಷ್ಟು ಬಂದರೆ ಬಂದು ಆ ಭಕ್ತರು ಎಷ್ಟು ಕಾಣಿಕೆಯನ್ನು ಹಾಕಿದ್ರು ಎಷ್ಟೆಷ್ಟು ಹಣವನ್ನು ಸುರಿದ್ರು ನಿಜವಾಗಲೂ ಕೂಡ ಅವರಿಗೆ ಭಕ್ತಿ ಇತ್ತ ಹಾಗಾದರೆ ಅದರಲ್ಲಿ ತುಂಬಿದಂತಹ ಸ್ವಾರ್ಥ ಎಂಥದ್ದು ಇದೆಲ್ಲವನ್ನು ಕೂಡ ಈಗಾಗಲೇ ನೀವು ನೋಡಿದ್ದೀರಿ ಅಲ್ವಾ ಕಳ್ಳ ಸಾಗಾಣಿಕೆದಾರರಾದಂತಹ ಸ್ಮಗ್ಲರನ್ನು ಕೂಡ ನೀವು ನೋಡಿದ್ದೀರಿ ಕಳ್ಳ ಲೆಕ್ಕವನ್ನು ಬರಿತಾ ಇದ್ದಂತಹ ಕಾಂಟ್ರಾಕ್ಟ್ರನ್ನು ಕೂಡ ನೀವು ನೋಡಿದ್ದೀರಿ ಹೋಟೆಲ್ ಅನ್ನುವಂತಹ ಹೆಸರಿನಲ್ಲಿ ವ್ಯಭಿಚಾರವನ್ನು ನಡೆಸ್ತಾ ಇದ್ದಂತಹ ವೇಷವಾಟಿಕೆಯನ್ನು ನಡೆಸ್ತಾ ಇದ್ದಂತಹ ಹೋಟೆಲ್ ಮಾಲೀಕನನ್ನು ಕೂಡ ನೀವು ಗಮನಿಸಿದ್ದೀರಿ ಇವರೆಲ್ಲರೂ ಕೂಡ ಸರ್ಕಾರಕ್ಕೆ ಒಂದು ರೀತಿ ತಪ್ಪು ಲೆಕ್ಕಗಳನ್ನು ಕೊಟ್ಟು ಮೋಸ ಮಾಡ್ತಾ ಇರುವಂತಹ ವ್ಯಕ್ತಿಗಳೇ ಆಗಿದ್ರು ಅಂತಹ ಮೋಸ ಮಾಡುವಂತಹ ವ್ಯಕ್ತಿಗಳು ಈ ಪರಮೇಶ್ವರಪ್ಪನ ಒಂದು ಅಭಯಾಸ ಇದ್ದರೆ ಅದೆಲ್ಲವರಿಂದಲೂ ಕೂಡ ತಪ್ಪಿಸ್ಕೋಬೋದು ತಮ್ಗೇನೂ ಕೂಡ ತೊಂದರೆ ಆಗಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅವರು ಹಣವನ್ನು ದೇವಸ್ಥಾನದ ಹೆಸರಿನಲ್ಲಿ ಅಂದರೆ ಪರಮೇಶ್ವರ ಕಾಣಿಕೆಯನ್ನು ಕೊಡ್ತಾರೆ ದೇವಸ್ಥಾನದ ನೆಪದಲ್ಲಿ ಹೌದು ತಾನೆ ಅದೆಲ್ಲವನ್ನು ಕೂಡ ನಾವು ನೋಡಿದ್ವಿ ಅದರಿಂದ ಈ ವಂಚಕರ ಬಗ್ಗೆ ತಿಳಿಯದ ಮುಗ್ಧರು ದೇವರ ಬಗ್ಗೆ ಹೆದರಿ ಹೊಟ್ಟೆ ಬಟ್ಟೆ ಕಟ್ಟಿ ತ್ಯಾಗ ಮಾಡ್ತಾರೆ ನೋಡಿ ಆದರೆ ಈ ವಂಚಕರ ಅಭಿಪ್ರಾಯ ಏನು ಅವರೆಂತಹ ವಂಚನೆಯನ್ನು ಮಾಡ್ತಾ ಇದ್ದಾರೆ ಮೋಸ ಎಂಥದ್ದು ಮುಗ್ಧ ಜನರಿಗೆ ಗೊತ್ತಾಗಲ್ಲ ಮುಗ್ಧ ಜನರು ದೇವರ ಭಯದಿಂದ ನಾವು ಭಿಕ್ಷುಕನನ್ನೇ ನೋಡ್ತೀವಿ ಅಯ್ಯೋ ಈ ಜನ್ಮದಲ್ಲಿ ನಾನು ಇಷ್ಟು ಬಡವನಾಗಿ ಹುಟ್ಟಿದ್ದೀನಪ್ಪ ದೇವರೇನಾದರೂ ಕರುಣಿಸಿದ್ರೆ ಮುಂದಿನ ಜನ್ಮದಲ್ಲಾದರೂ ಕೂಡ ಶ್ರೀಮಂತನಾಗಿ ಹುಟ್ಬೋದಲ್ಲ ಅನ್ನುವಂತಹ ಆಸೆಯಿಂದ ಕೃಪೆ ಸಿಗಲಿ ಅನ್ನುವಂತಹ ಆಸೆಯಿಂದ ಆತ ಕಾಣಿಕೆಯನ್ನು ಹತ್ತು ಪೈಸೆಯಾಗಿ ಕಾಣಿಕೆಯನ್ನು ನೀಡ್ತಾನೆ ಹಾಗೆ ಕೂಲಿ ಕಾರ್ಮಿಕ ತನ್ನ ಹೊಟ್ಟೆ ಬಟ್ಟೆ ಕಟ್ಟಿ ಅವನು ದುಡ್ದಂತಹ ಹಣ ಹೊಟ್ಟೆ ಹಸಿತಾ ಇದ್ರು ಕೂಡ ಅವನಿಗೆ ಇಡ್ಲಿ ತಿನ್ನಕ್ ಸಾಧ್ಯ ಆಗ್ತಾ ಇಲ್ಲ ಹೋಗ್ಲಿ ಮನೆಯಲ್ಲಿ ಹೆಂಡತಿ ಮತ್ತು ಮಗು ಕೂಡ ಕಾಯಿಲೆಯಿಂದ ನರಳುತ್ತಾ ಇದ್ದಾರೆ ಗಂಜಿಗೂ ಕೂಡ ಗತಿ ಇಲ್ಲ ಅನ್ನೋದು ಕೂಡ ಅವನು ಗೊತ್ತು ಆದರೂ ಕೂಡ ದೇವರ ಭಯದಿಂದ ಅವನು ಕಾಣಿಕೆಯನ್ನ ಹಾಕ್ತಾನೆ ಗೋಮಾಸ್ತ ತನ್ನ ಕೆಲಸ ಎಲ್ಲೂ ಹೊರಟೋಗುತ್ತೆ ಅನ್ನುವಂತಹ ಭಯದಿಂದ ಕಂತಿನ ರೂಪದಲ್ಲಿ ನಾನು ಹಣವನ್ನು ಕೊಡ್ತೀನಿ ನೂರು ರೂಪಾಯಿ ಹಣವನ್ನು ಕೊಡ್ತೀನಿ ಅಂತ ಹೇಳಿ ಹೇಳ್ಕೊತಾನೆ ಈ ರೀತಿ ಪಾಪ ಹಣವನ್ನು ವಸೂಲಿ ಮಾಡ್ತಾನೆ ಪರಮೇಶ್ವರಪ್ಪ ನೋಡಿ ಅದರಿಂದ ಅವರಿಗೇನೂ ಕೂಡ ಗೊತ್ತಾಗಲ್ಲ ದೇವರು ಇವನು ಹೇಳೋ ಕಲ್ಲು ಇವನ ಹೆಸರಿನ ಆಶ್ರಯದಲ್ಲಿ ಮಾತ್ರ ಇರ್ತಾನೇನು ಹಂಗಾದ್ರೆ ದೇವರು ಅಂತಂದರೆ ಇವನು ಕಟ್ಟಿಸುವಂತಹ ದೇವಸ್ಥಾನದಲ್ಲಿ ಮಾತ್ರ ಇರ್ತಾನ ಕಲ್ಲುಗುಡಿಯಲ್ಲಿ ಮಾತ್ರ ಇರೋಕ್ಕೆ ಸಾಧ್ಯನಾ ದೇವರು ಎಲ್ಲಿ ಬೇಕಾದರೂ ಕೂಡ ಇರ್ಬೋದು ಅಲ್ವಾ ಯಾವ ರೂಪದಲ್ಲಿ ಬೇಕಾದರೂ ಕೂಡ ಆತನನ್ನು ನೋಡ್ಬೋದು ಆವತ ಕರುಣಾಮಯಿ ಆದರೆ ಇಂತಹ ಕ್ರೂರಿಗಳು ಈ ರೀತಿ ದೇವಸ್ಥಾನ ದೇವರು ಅಂತ ಹೇಳಿ ನೆಪವನ್ನು ಒಡ್ಡಿ ಹಣವನ್ನು ವಸೂಲಿ ಮಾಡುವಂಥದ್ದು ವಂಚನೆಯನ್ನು ಮಾಡುವಂಥದ್ದು ಲೂಟಿಯನ್ನು ಮಾಡುವಂಥದ್ದು ಹೀಗೆ ಹಣ ಕಿತ್ತುಕೊಳ್ಳೋದು ತಪ್ಪು ಅಂತ ನೀವು ಯಾಕೆ ಪ್ರತಿಭಟಿಸುವುದಿಲ್ಲ ರೀ ಯಾಕೆ ಈ ರೀತಿ ದೇವರ ಹೆಸರಲ್ಲಿ ನೀವು ಹಣವನ್ನ ನಮ್ಮಿಂದ ಕಿತ್ಕೋತಾ ಇದ್ದೀರಿ ಇದು ತಪ್ಪು ಅಂತ ಹೇಳಿ ಯಾವ ಒಬ್ಬ ವ್ಯಕ್ತಿಯೂ ಕೂಡ ಮಾತಾಡ್ಲಿಲ್ಲ ಕೂಲಿ ಕಾರ್ಮಿಕನೂ ಕೂಡ ಮಾತಾಡ್ಲಿಲ್ಲ ಅಥವಾ ಗುಮಾಸ್ತನೂ ಕೂಡ ಮಾತಾಡ್ಲಿಲ್ಲ ನೋಡಿ ನಾವು ಆ ಇಡ್ಲಿ ಮಾರುವಂತಹ ಹುಡುಗನ ಪ್ರತಿಕ್ರಿಯೆಯಲ್ಲಿ ನೋಡ್ತೀವಿ ಅಲ್ಲಪ್ಪ ನನ್ನ ಹೊಟ್ಟೆನೂ ಕೂಡ ತುಂಬಿಸ್ಲಿಲ್ಲ ಅರೆ ಹೊಟ್ಟೆ ಮಾಡ್ಬಿಟ್ಟ ಆತನೂ ಕೂಡ ಹೊಟ್ಟೆ ತುಂಬ ಊಟ ಮಾಡಲಿಲ್ಲ ಅಂತ ಹೇಳಿ ಆತ ಬೈಕೋತಾನಲ್ಲ ಅನ್ ಅಷ್ಟು ಬುದ್ಧಿಯೂ ಕೂಡ ಪ್ರೌಢರಾಗಿರುವಂತಹ ವ್ಯಕ್ತಿಗಳಿಗೆ ಅಲ್ಲಿ ಇರೋದೇ ಇಲ್ಲ ಆತನ ಶಿಷ್ಯರಿಗೂ ಕೂಡ ಜೊತೆಗೂಡಿ ಅಲ್ಲಿ ಬರುವಂತಹ ಎಲ್ಲ ವ್ಯಕ್ತಿಗಳು ಕೂಡ ಆತ ಒಂದೋ ಆತನಿಂದ ಹೆದರುಕೊಂಡು ಆ ಕಾಣಿಕೆಯನ್ನು ಹಾಕ್ತಾರೆ ಮತ್ತೊಬ್ಬರು ದೇವರ ಭಯದಿಂದ ಕಾಣಿಕೆಯನ್ನು ಹಾಕ್ತಾರೆ ಯಾರೂ ಕೂಡ ಪ್ರತಿಭಟಿಸೋದೇ ಇಲ್ಲ ನಾವು ಕಾಣಿಕೆಯನ್ನು ನೀಡಲ್ಲ ಅನ್ನುವಂತಹ ಮಾತನ್ನು ಯಾರೂ ಕೂಡ ಹೇಳೋದೇ ಇಲ್ಲ ಮನೆಯಲ್ಲಿ ಒಂದು ಹೊತ್ತು ಗಂಜಿಗೂ ಇಲ್ಲದೆ ಹೋದರೂ ಹೆಂಡತಿ ಬಾಯಿ ಬಡಿದು ಇವನ ದೇವಸ್ಥಾನಕ್ಕೆ ಕಂತು ಕಟ್ತಾನೆ ಗುಮಾಸ್ತ ನೋಡಿ ಮನೆಯಲ್ಲಿ ಒಂಥೂರು ಗಂಜಿ ಇಲ್ಲದಿದ್ದರೂ ಕೂಡ ಹೆಂಡತಿ ಮಕ್ಕಳು ಹುಷಾರಿಲ್ಲ ಅಂತ ಅಂದರೂ ಕೂಡ ಗುಮಾಸ್ತ ತನ್ನ ಹೆಂಡತಿ ಇಟ್ಟಿದಂತಹ ಒಂದು ಸಾಸಿವೆ ಡಬ್ಬದಲ್ಲೇ ಇರುವಂತಹ ಹಣವನ್ನು ಕೂಡ ತೆಗೆದು ಆತ ಕೊಡ್ತಾನೆ ಕಂತನ್ನು ಕೂಡ ಕಟ್ಕೊಳ್ಳೋಕ್ಕೆ ಒಪ್ಕೋತಾನೆ ಭಯದಿಂದಲೇ ಯಾಕೆ ಪ್ರೀತಿನ ಇಲ್ಲ ಭಕ್ತಿನ ಅಲ್ಲ ಇದು ಪ್ರೀತಿನ ಅಂದ್ರೆ ದೇವರ ಮೇಲಿನ ಒಂದು ಪ್ರೀತಿನ ಅಥವಾ ಪರಮೇಶ್ವರಪ್ಪನ ಮೇಲಿನ ಪ್ರೀತಿನ ಅಥವಾ ಇದು ನಿಜವಾದಂತಹ ಭಕ್ತಿನ ಪ್ರಶ್ನೆ ಭಯ ಸ್ವಾಮಿ ಭಯ ಕೆಲಸ ಉಳಿಸಿಕೊಳ್ಳೋಕೆ ಕಂತು ಕಟ್ತಾನೆ ಯಾವಾಗಲಾದರೂ ದೇವರ ನೂರು ರೂಪಾಯಿ ಕೊಟ್ರೆ ಬಾ ಇಲ್ಲಾಂದರೆ ಗುಡಿಗೆ ಬರಬೇಡ ಅಂದಿದ್ದಾನೆ ನೇನ್ರಿ ನೋಡಿ ಯಾಕೆ ಆ ಗುಮಾಸ್ತ ಆ ರೀತಿ ಮಾಡೋದು ಅಂತಂದರೆ ಕೆಲಸವನ್ನು ಉಳಿಸ್ಕೊಳ್ಳೋಕೆ ಅಂತ ಕೆಲಸ ಕಳೆದು ಹೋಗುತ್ತೆ ಅಂತ ಹೇಳಿ ಅವನಿಗೆ ಭಯ ಇರುತ್ತೆ ಅದಕ್ಕೋಸ್ಕರ ಆ ಗುಮಾಸ್ತ ಕಂತಿನ ರೂಪದಲ್ಲಿ ನನ್ನ ಹಣವನ್ನು ಕಟ್ತೀನಿ ಅಂತ ಹೇಳಿ ಹೇಳ್ತಾನೆ ಹೆದರುಕೊಂಡು ತನ್ನ ಕೆಲಸ ಏನಾದರೂ ಹೊರಟೋದ್ರೆ ಏನಪ್ಪ ಗತಿ ಸಂಸಾರವನ್ನು ನಿಭಾಯಿಸೋದು ಹೇಗೆ ಅಂತ ಹೇಳಿ ಅದಕ್ಕೆ ಇಲ್ಲಿ ಮೇಸ್ಟು ಪ್ರಶ್ನೆಯನ್ನು ಮಾಡೋದು ಯಾವತ್ತಾದರೂ ಕೂಡ ದೇವರು ಬಂದು ನಿಮ್ಮ ಹತ್ರ ನೂರು ರೂಪಾಯಿ ಕೊಟ್ಟರೆ ಮಾತ್ರ ನೀನು ಗುಡಿಗೆ ಬರಬೇಕು ಇಲ್ಲಾಂದರೆ ನಿನ್ನ ಗುಡಿಗೆ ಬರಬಾರ್ದು ಅಂತ ಏನಾದರೂ ಹೇಳಿದಾರಾ ನೋಡಿ ಹಂಗೇನಾದರೂ ಹೇಳಿದಾರಾ ದೇವರು ಅವನು ಇರೋದೇ ನಿಜವಾದರೆ ಒಂದು ತುಳಸಿ ದಳ ಇಟ್ಟು ಪೂಜೆ ಮಾಡಿದರು ಬೇಡ ಅನ್ನೋಲ್ಲ ಅವನು ಒಂದು ದಳದಲ್ಲೂ ಕೂಡ ಪೂಜೆಯನ್ನು ಮಾಡ್ಬೋದು ಅಥವಾ ಮೃಷ್ಟಾನ್ನ ಭೋಜನವನ್ನು ಮಾಡಿಯೂ ಕೂಡ ಪೂಜೆಯನ್ನು ಮಾಡ್ಬೋದು ಅವರವರ ಶಕ್ತಿ ಎಷ್ಟಿದೆಯೋ ಆ ರೀತಿ ದೇವರಿಗೆ ಪೂಜೆಯನ್ನು ಮಾಡ್ಬೋದು ಎಲ್ಲವನ್ನೂ ಕೂಡ ಆತ ಸ್ವೀಕಾರ ಮಾಡ್ತಾನೆ ಇಷ್ಟೇ ತರಬೇಕು ಇಂತಿಷ್ಟೇ ಮಾಡಬೇಕು ಅಂತ ಹೇಳಿ ಯಾರೂ ಕೂಡ ಹೇಳಿಲ್ಲ ಅಥವಾ ಯಾರೂ ಕೂಡ ಅದನ್ನು ಒತ್ತಾಯ ಮಾಡಿಲ್ಲ ಯಾವ ದೇವರೂ ಕೂಡ ಅದನ್ನು ಹೇಳೋಕ್ಕೆ ಸಾಧ್ಯವೂ ಕೂಡ ಇಲ್ಲ ಅಲ್ವಾ ಅದನ್ನ ಮನುಷ್ಯನೇ ಸೃಷ್ಟಿ ಮಾಡ್ಕೊಂಡಿರುವಂಥದ್ದು ಹೌದು ತಾನೇ ದೇವರು ಧರ್ಮ ಇದೆಲ್ಲವೂ ಕೂಡ ಮನುಷ್ಯನೇ ಸೃಷ್ಟಿಯನ್ನ ಮಾಡ್ಕೊಂಡಿರುವಂಥದ್ದು ನೋಡಿ ಅದರಿಂದ ಮನುಷ್ಯನೇ ಸೃಷ್ಟಿ ಮಾಡ್ಕೊಂಡಿರುವಂತಹ ದೇವರು ಆತ ಯಾವುದೋ ಅನಂತ ಸ್ವರೂಪಿ ಅವರ ಯಾವ ರೂಪದಲ್ಲಾದರೂ ಕೂಡ ಇರ್ಬೋದು ಆದರೆ ಮನುಷ್ಯ ಅದನ್ನು ಸೃಷ್ಟಿ ಮಾಡ್ಕೊಂಡಿದ್ದಾನೆ ಆ ಭಯವನ್ನು ಉಂಟು ಮಾಡಿ ಇಂತಹ ರಾಜಕೀಯ ವ್ಯಕ್ತಿಗಳು ಹಣವನ್ನು ವಸೂಲಿ ಮಾಡ್ಕೋತಾರೆ ಬಡವರಿಂದ ಇದರಿಂದ ತುಳಸಿ ದಳ ಇಟ್ಟು ಪೂಜೆ ಮಾಡಿದರು ಬೇಡ ಅನ್ನೋಲ್ಲ ಅವನು ರೂಪಾಯಿ ಕೊಡದೆ ಪೈಸ ಇಟ್ಟಿದ್ದಿ ಸೋ ಯು ಹ್ಯಾವ್ ಬೀನ್ ಡಿಸ್ಮಿಸ್ಡ್ ಅಂತ ಹೇಳಿ ಏನಾದರೂ ಮೆಮೊ ಕೊಟ್ಟಿದ್ನ ದೇವರ ಕೆಲಸ ಕುರಿಗಳ ಹಾಗೆ ಅವನು ಹೇಳಿದ್ದಕ್ಕೆಲ್ಲ ಹ್ಞೂ ಅಂತಿದ್ರಿ ಇಂಥವರು ನಾಯಿ ಕೊಡೆಗಳ ಹಾಗೆ ಹೆಚ್ಚಿಕೊಳ್ತಾರೆ ಎತ್ತರಕ್ಕೆ ಬೆಳೆದು ಬಿಡ್ತಾರೆ ಅವರ ಅಂತಸ್ತುಗಳು ಏರುತ್ತವೆ ನೋಡಿ ಬಹಳ ಅದ್ಭುತವಾಗಿ ತಿಳಿವಳಿಕೆಯನ್ನು ಜ್ಞಾನವನ್ನು ಇಲ್ಲಿ ಮೇಷ್ಟ್ರು ನೀಡ್ತಾರೆ ನೀವು ನೋಡಪ್ಪ ರೂಪಾಯಿ ಕೊಡಬೇಕಾಗಿತ್ತು ಚಿಲ್ಲರೆ ಹಣ ಕೊಟ್ಟಿದ್ಯಾ ಅಂತ ಹೇಳಿ ಏನಾದರೂ ದೇವರು ಹೇಳ್ತಾರ ಏನನ್ನೂ ಕೂಡ ಹೇಳಲ್ಲ ತುಳಸಿ ದಳವನ್ನು ಇಟ್ಟು ಪೂಜೆಯನ್ನು ಮಾಡಿದ್ರೂ ಕೂಡ ಆತ ಸ್ವೀಕಾರ ಮಾಡ್ತಾನೆ ಅಂದರೆ ಮನಸ್ಸಿನಲ್ಲಿ ನಿಮಗೆ ಭಕ್ತಿ ಇರಬೇಕೇ ಹೊರತು ಅದನ್ನು ಈ ರೀತಿಯಲ್ಲಿ ಅಥವಾ ಯಾರೊಬ್ಬರು ಹೇಳಿದ್ರು ಅನ್ನುವಂತಹ ಕಾರಣಕ್ಕಾಗಿ ಅವನ ಶೋಷಣೆಗೆ ಒಳಗಾಗಬಾರ್ದು ಅನ್ನೋದನ್ನು ಇಲ್ಲಿ ಮೆಸ್ರೂ ಹೇಳುವಂಥದ್ದು ನೋಡಿ ಇಂತಹ ಜನರಿಗೆ ನೀವು ಜೊತೆಯನ್ನು ನೀಡಿದರೆ ಇನ್ನೂ ಹೆಚ್ಚು 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 ಶೋಷಣೆಯನ್ನು ಮಾಡ್ತಾನೆ ಹೋಗ್ತಾ ಇರ್ತಾರೆ ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲೂಟಿಯನ್ನ ಮಾಡ್ತಾ ಇರ್ತಾರೆ ಅವರು ಅಂತಹ ಲೂಟಿಕೋರರು ನಾಯಿ ಕೊಡೆಗಳಂತೆ ಅದು ಹಣಬೆಗಳ ರೀತಿಯಲ್ಲಿ ಅವರು ಬೆಳೀತಾ ಹೋಗ್ತಾರೆ ಅಂತ ಅವರ ಅವರ ಅಂತಸ್ತುಗಳನ್ನು ಹೆಚ್ಚು ಮಾಡ್ಕೋತಾ ಹೋಗ್ತಾರೆ ಶ್ರೀಮಂತರು ಶ್ರೀಮಂತರಾಗಿಯೇ ಉಳಿತಾ ಹೋಗ್ತಾರೆ ಬಡವರು ಬಡವರಾಗಿಯೇ ಇರ್ತಾರೆ ಆಮೇಲೆ ಬಡವರನ್ನೇ ಅವರು ನಿರ್ನಾಮ ಮಾಡ್ತಾರೆ ಬಡತನವನ್ನು ನಿವಾರಿಸ್ತೀವಿ ಅಂತ ಹೇಳಿ ಹೇಳ್ತಾ ಹೇಳ್ತಾ ಬಡವರನ್ನೇ ಅವರು ಕೊಲೆ ಮಾಡ್ತಾರೆ ಅದರಿಂದ ನಿಮ್ಮ ಗುಡಿಸಿಲುಗಳು ಕೂಡ ನಿರ್ಣಾಮ ಆಗುತ್ತವೆ ಜನ ರಸ್ತೆಯಲ್ಲಿ ಬೀಳ್ತಾರೆ ಅಪಹಪಿಸ್ತಾರೆ ಇವೆಲ್ಲ ಎಷ್ಟು ಸರಿ ಎಷ್ಟು ತಪ್ಪು ಅಂತ ನಿಮ್ಮ ಅಂತರಂಗವನ್ನು ಕೇಳಿಕೊಳ್ಳಿ ಯೋಚನೆ ಮಾಡಿ ಅವರಿವರ ಉಪದೇಶ ಬೇಡ ನಿಮ್ಮ ನಿಮ್ಮ ಮನಸ್ಸೇ ಇದಕ್ಕೆ ಉತ್ತರ ಕೊಡುತ್ತೆ ಮೇಸ್ಟ್ರು ಅದನ್ನು ಹೇಳ್ತಾರೆ ನೋಡಿ ಒಂದು ಸಲ ನೀವು ಆಲೋಚನೆ ಮಾಡಿ ನಿಮ್ಮ ನಿಮ್ಮ ಮನಸ್ಸೇ ಅದಕ್ಕೆ ಉತ್ತರವನ್ನು ಕೊಡುತ್ತೆ ಇಂತಹ ನಯವಂಚಕರಿಗೆ ನೀವು ಬಲಿಯಾಗ್ತೀರೋ ಅಥವಾ ನಯವಂಚಕರ ವಿರುದ್ಧ ನೀವು ಇರ್ತೀರೋ ಅನ್ನೋದನ್ನು ನೋಡಿ ಅಂದರೆ ಶೋಷಣೆಯನ್ನು ಮಾಡಿಸ್ಕೊಳ್ಳುವಂತಹ ಜನ ಎದ್ದು ಅವರು ಪ್ರಶ್ನೆ ಮಾಡೋ ತಂದ್ಕೊಂಡು ಕೂಡ ಶೋಷಣೆಯನ್ನು ಮಾಡ್ತಾನೇ ಇರ್ತಾರೆ ಅವರು ಬಾಗಿದಂಗೆ ಬಗ್ಗದಂಗೆ ಬೆನ್ನಿಗೆ ಗುದ್ದು ಅಂದಂಗೆ ಮತ್ತೆ ಮತ್ತೆ ಶೋಷಣ ನಿರಂತರವಾಗಿ ನಡೀತಾನೆ ಇರುತ್ತೆ ಅದರಿಂದ ನೀವೇ ಇದನ್ನು ಆಲೋಚನೆ ಮಾಡಿ ಇಂಥವರಿಗೆ ನೀವು ಜೊತೆಯಾಗಿ ಇರ್ತೀರೋ ಅಥವಾ ಇಂಥವರ ವಿರುದ್ಧ ಈ ರೀತಿಯ ಶೋಷಣೆಯ ವಿರುದ್ಧ ಅಂದರೆ ಧರ್ಮ ದೇವರು ಅನ್ನುವಂತಹ ನೆಪದಲ್ಲಿ ನಿಮ್ಮನ್ನು ಲೂಟಿ ಮಾಡ್ತಾರಲ್ಲ ಶೋಷಣೆ ಮಾಡ್ತಾರಲ್ಲ ಇಂಥವರ ವಿರುದ್ಧ ನೀವು ಮಾತಾಡಿದರೆ ಮಾತ್ರ ಅವರಿಗೆ ಹೆದರಿಕೆ ಭಯ ಅನ್ನೋದು ಉಂಟಾಗುತ್ತೆ ಅನ್ನೋದನ್ನು ಮೇಸ್ಟ್ರು ಇಲ್ಲಿ ಹೇಳ್ತಾರೆ ಅದರಿಂದ ನೋಡಿ ನಿಮ್ಮ ನಿಮ್ಮ ಮನಸ್ಸೇ ಇದಕ್ಕೆ ಉತ್ತರವನ್ನ ನೀಡುತ್ತೆ ಅಂತ ಹೇಳ್ತಾ ಮೇಷ್ಟ್ರು ಉದ್ವೇಗಗೊಂಡಿದ್ದಾರೆ ರಂಗ ಮಧ್ಯದಲ್ಲಿ ನಿಂತಿದ್ದಾರೆ ಆಗ ಒಂದನೇ ಶಿಷ್ಯ ಅವರ ಬಳಿ ಬಂದು ನಿಲ್ಲುತ್ತಾನೆ ನೋಡೋಣ ಆಗ ಶಿಷ್ಯ ಏನ್ ಮಾತಾಡ್ತಾನೆ ಇಲ್ಲಿ ಅಂತ ಯಾರ ಶಿಷ್ಯ ಪರಮೇಶ್ವರಪ್ಪನ ಶಿಷ್ಯ ಈತ ದುಃಖದಿಂದ ನಿಜ ನೀವು ಹೇಳಿದ್ದರಲ್ಲಿ ತುಂಬಾ ಅರ್ಥ ಇದೆ ಇಂಥ ಅನ್ಯಾಯ ಅಕ್ರಮಗಳಲ್ಲಿ ಇನ್ನೂ ನಾನು ಭಾಗಿಯಾಗಲಾರೆ ಆ ಕೋಟೆ ನನಗೆ ಬೇಡ ಹೊರಗೆ ಬಂದಿದ್ದೀನಿ ಶುದ್ಧವಾದ ಗಾಳಿಯಲ್ಲಿ ಪ್ರೀತಿಸೋ ಜನರ ಮಧ್ಯೆ ನಿಂತು ಹೇಳ್ತಾ ಇದ್ದೀನಿ ಅದು ಮೋಸ ಹಗಲುದರೋಡೆ ರೋಡೆ ಯಾವುದು ಪರಮೇಶ್ವರಪ್ಪ ಮಾಡ್ತಾ ಇರೋದು ಮೋಸ ಹಗಲುದ ಮೇಷ್ಟ್ರು ಹೇಳಿದ್ದು ಸತ್ಯ ನಾವೆಲ್ಲ ಅಂಥವರನ್ನು ಪ್ರತಿಭಟಿಸಬೇಕು ಇಲ್ಲಿ ಶಿಷ್ಯ ಇಬ್ಬರು ಶಿಷ್ಯಲ್ಲಿ ಮೊದಲನೇ ಶಿಷ್ಯ ಹೇಳ್ತಾನೆ ಆತನಿಗೆ ಮೇಸ್ಟರ್ ಹೇಳಿದಂತಹ ಮಾತಿನಿಂದ ಅವನಿಗೂ ಕೂಡ ಪಶ್ಚಾತ್ತಾಪ ಆಗುತ್ತೆ ಹೌದು ನಾನು ಇಷ್ಟು ದಿನವೂ ಕೂಡ ಜೊತೆಯಾಗಿದ್ದಿದ್ದು ಯಾರ ಜೊತೆಯಲ್ಲಿ ಅಂತಂದರೆ ಕಳ್ಳನ ಜೊತೆಯಲ್ಲಿ ಮೋಸ ಮಾಡುವಂತಹವನ ಜೊತೆಯಲ್ಲಿ ಆದ್ದರಿಂದ ಅದು ಅದು ತಪ್ಪು ಅನ್ನೋದು ಅವನಿಗೆ ಈಗ ಅರ್ಥ ಆಗಿದೆ ಅದರಿಂದ ಆತ ಹೇಳ್ತಾನೆ ಹೌದು ನಾನು ಈಗ ಅಂತಹ ಆ ಕೋಟೆಯನ್ನು ಬಿಟ್ಟು ನಾನು ಹೊರಗೆ ಬಂದಿದ್ದೀನಿ ಪರಿಶುದ್ಧವಾದಂತಹ ಗಾಳಿಯಲ್ಲಿ ನಾನು ಇದ್ದೀನಿ ಪ್ರೀತಿಸುವಂತಹ ಜನರ ಮುಂದೆ ನಾನು ಇದ್ದೀನಿ ಈಗ ನನಗೆ ಅರ್ಥ ಆಗಿದೆ ಅವನು ಮಾಡ್ತಾ ಇದ್ದಿದ್ದು ಮೋಸ ಅವನು ಮಾಡ್ತಾ ಇದ್ದಿದ್ದು ಹಗಲು ದರೋಡೆ ಅನ್ನೋದು ನನಗೆ ಅರ್ಥ ಆಗಿದೆ ಅಂತ ಹೇಳಿ ಆತ ಹೇಳ್ತಾನೆ ನೋಡಿ ಇಲ್ಲಿ ಇಲ್ಲಿ ಮೇಸ್ರು ಹೇಳಿದಂತಹದ್ರಿಂದ ಜ್ಞಾನೋದಯ ಆಗಿದ್ದು ಯಾರಿಗೆ ಅಂತಂದ್ರೆ ಆ ಅಲ್ಲೇ ಜೊತೆಯಲ್ಲೇ ಇದ್ದಂತಹ ಪರಮೇಶ್ವರಪ್ಪನ ಜೊತೆಯಲ್ಲೇ ಇದ್ದಂತಹ ಶಿಷ್ಯನಿಗೆ ಆದ್ರಿಂದ ನಾವು ಅಂತವರನ್ನ ಪ್ರತಿಭಟಿಸಬೇಕು ಅಂತ ಹೇಳಿ ಜೊತೆ ನೀಡ್ತಾನೆ ಯಾರು ಶಿಷ್ಯ ಪರಮೇಶ್ವರಪ್ಪನ ಜೊತೆಯಲ್ಲೇ ಇದ್ದಂತಹ ಮೊದಲನೇ ಶಿಷ್ಯ ಅವನು ಕೂಡ ಪ್ರತಿಭಟಿಸ್ಬೇಕು ಮೇಸ್ರು ಹೇಳಿದ್ದು ಸರಿ ಅನ್ನುವಂತಹ ಸತ್ಯವನ್ನ ಜನರ ಮುಂದೆ ಹೇಳ್ತಾನೆ ಮೇಸ್ರು ಆಶ್ಚರ್ಯದಿಂದ ಆಶ್ಚರ್ಯ ಆಗೋಗುತ್ತೆ ಅಯ್ಯ ಇದುವರೆಗೆ ಅವನ ಹಿಂದೆ ಮುಂದೆ ಪರಿಕರದ ಹಾಗೆ ಅಂದರೆ ಕೆಲಸದವನ ಹಾಗೆ ಕೂಲಿ ಆಳಿನ ರೀತಿಯಲ್ಲಿ ನೀನು ಆಗಿಬಿಟ್ಟಿದ್ದೆ ಭಾರಿ ಚಮಚ ಆಗಿದ್ದೆ ಇದೇನು ಈ ಮಾರ್ಪಾಡು ನೀನಾಗಿ ಮನ ಪರಿವರ್ತನೆಗೊಂಡು ಬಂದೆಯೋ ಅಥವಾ ನಮ್ಮ ಮೇಲೆ ಗೂಢಾಚಾರಿಯೋ ನೋಡಿ ನಮ್ಮ ಮೇಲೆ ಗೂಢಾಚಾರಿಕೆ ಏನಾದರೂ ಮಾಡ್ತಾ ಇದೆಯೋ ಅಥವಾ ನಿನ್ನ ಮನಸ್ಸೇ ಪರಿವರ್ತನೆ ಆಯಿತೋ ಹೌದು ಇದು ಮಾ ಇದು ಮಾಡೋದು ಈ ರೀತಿ ಮಾಡ್ತಾ ಇರೋದು ತಪ್ಪು ಅವನು ಮೋಸ ಮಾಡ್ತಾ ಇದ್ದಾನೆ ನಿಮಗೆಲ್ಲ ಅನ್ನೋದು ನಿನಗೆ ಈಗ ನಿಜವಾಗ್ಲೂ ಕೂಡ ಅರ್ಥ ಆಗಿದ್ಯೋ ಅಥವಾ ನೀನೇನಾದರೂ ಗೂಢಾಚಾರಿಕೆಯನ್ನು ಮಾಡ್ತಾ ಇದೆಯೋ ನೋಡು ಹೋಗು ನೀನು ಗೂಢಾಚಾರಿಕೆಯನ್ನು ಮಾಡು ನಿನಗೆ ಹೆಚ್ಚಿನ ಇನ್ನೂ ಕೂಡ ಸಂಬಳವನ್ನು ಕೊಡ್ತೀನಿ ಅಂತ ಹೇಳಿ ಹೇಳಿ ಹೇಳ್ಕಳಿಸಿರ್ತಲ್ಲ ಹಂಗೇನಾದರೂ ಮಾಡ್ತಾ ಇದೆಯೋ ಅಂತ ಹೇಳಿ ಮೆಸ್ಟ್ರು ಕೇಳ್ತಾರೆ ಇಲ್ಲಿ ಅದಕ್ಕೆ ಆತ ಹೇಳ್ತಾನೆ ನಾಚಿ ನೊಂದು ನಾನಾಗಿ ಬಂದೆ ನನ್ನ ಆತ್ಮಸಾಕ್ಷಿಯಾಗಿ ಬಂದಿದ್ದೀನಿ ನನ್ನದು ತಪ್ಪು ಅಂತ ಅರಿವಾಗಿದೆ ಇಂಥವರಿಗೆ ಚೇಲಗಳಾಗಿ ಹೀಗೆ ಭಿಕ್ಷೆ ಬೇಡ ಬದಲಿಗೆ ನಿಜವಾಗಿ ಭಿಕ್ಷೆ ಬೇಡಿದರೂ ಇದಕ್ಕಿಂತ ಹೆಚ್ಚು ಮರ್ಯಾದೆ ಸಿಗುತ್ತಿತ್ತು ಇಲ್ಲಿ ಶಿಷ್ಯ ಹೇಳ್ತಾ ಇರೋದು ಹೌದು ನಿಜವಾಗ್ಲೂ ಕೂಡ ನನ್ನ ಮನಸ್ಸು ಪರಿವರ್ತನೆ ಆಗಿದೆ ಬದಲಾವಣೆ ಆಗಿದೆ ಎಂತಹ ನೀಚ ಅವನು ಕೆಟ್ಟವನು ಅವನು ದರೋಡೆಕೋರ ಆತ ಯಾವ ರೀತಿ ವಂಚನೆ ಮಾಡ್ತಾ ಇದ್ದ ಹೇಗೆ ಜನರಿಂದ ಸುಲುಗೆ ಮಾಡ್ತಾ ಇದ್ದ ಅನ್ನೋದು ನನಗೆ ಅರ್ಥ ಆಗಿದೆ ಅದರಿಂದ ನಾನೀಗ ಬಂದಿದ್ದೀನಿ ನನ್ನ ಮನಸ್ಸು ಈಗ ಬದಲಾವಣೆ ಆಗಿದೆ ಆತನ ಜೊತೆಯಲ್ಲಿ ಕೆಲಸ ಮಾಡೋದಕ್ಕಿಂತ ಭಿಕ್ಷೆ ಬೇಡಿದ್ರೂ ಕೂಡ ಅದರಲ್ಲಿ ಮರ್ಯಾದೆ ಇರ್ತಾಯಿತ್ತು ಅನ್ನೋದನ್ನ ಶಿಷ್ಯ ಹೇಳ್ತಾನೆ ಅಂದರೆ ಅವನಿಗೂ ಕೂಡ ಮನಸ್ಸು ಈಗ ಪರಿವರ್ತನೆ ಆಗಿದೆ ತಾನು ಕೆಟ್ಟವನ ಜೊತೆಯಲ್ಲೇ ಆ ಕೆಟ್ಟವನ ಜೊತೆಗೂಡಿ ತಾನೂ ಕೂಡ ಅದಕ್ಕೆ ಶಾಮೀಲಾಗಿದೆ ಅಂತ ಹೇಳಿ ಅವನಿಗೆ ಆ ಒಂದು ಕೆಲಸದಲ್ಲಿ ಬೇಜಾರು ಆಗೋಗುತ್ತೆ ನಿಜವಾದಂತಹ ಪರಿಸ್ಥಿತಿ ಅವನಿಗೆ ಅರ್ಥ ಆಗುತ್ತೆ ಮೇಷ್ಟರಿಂದ ಅವನ ಮನಸ್ಸು ಬದಲಾವಣೆ ಆಗುತ್ತೆ ಇಷ್ಟು ದಿನದ ಮೇಲೆ ನಿನಗೆ ಸತ್ಯ ಅರ್ಥ ಆಗಿದೆ ಒಂದಿಲ್ಲ ಒಂದು ದಿನ ನಿನ್ನಂಥವ್ರು ಅರ್ಥ ಮಾಡ್ಕೋತೀರಿ ಎಂಬ ನಂಬಿಕೆ ನನಗಿತ್ತು ಇಷ್ಟು ದಿನ ಆದ್ಮೇಲೂ ಕೂಡ ನಿನ್ ನಿನಗೆ ಈ ಸತ್ಯ ಅರ್ಥ ಆಯ್ತಲ್ಲಪ್ಪ ಸದ್ಯ ನಿಮ್ಮಂಥವ್ರಿಗೆ ಇದು ಅರ್ಥ ಆಗ್ಲಿ ಅಂತ ಹೇಳಿ ನನಗೆ ಗೊತ್ತಿತ್ತು ಒಂದಲ್ಲ ಒಂದು ದಿನ ನನ್ನ ಮಾತಿನಿಂದ ನಿಮ್ಮಂಥವ್ರಿಗೆ ಅರ್ಥ ಆಗುತ್ತೆ ಅಂತ ಅಂದ್ರೆ ಅವನ ಜೊತೆಯಲ್ಲಿ ಜೊತೆಯಾಗಿ ಇರುವಂತಹ ಜನರಿಗೆ ಅರ್ಥ ಆಗ್ಬೇಕು ಮೊದಲಿಗೆ ಅವರು ಪ್ರತಿಭಟಿಸಿದ್ರೆ ಮಾತ್ರ ಅಯ್ಯೋ ನಮ್ಮ ಮೋಸ ಮಾಡಬಾರ್ದು ವಂಚನೆ ಮಾಡಬಾರ್ದು ಸರಿಯಾದಂತಹ ಲೆಕ್ಕದನ್ನ ತೋರಿಸ್ಬೇಕು ನಾನು ಯಾರಿಗೂ ಕೂಡ ಮೋಸ ಮಾಡಬಾರ್ದು ಅನ್ನುವಂತಹ ಭಯ ಇರುತ್ತೆ ಯಾವಾಗ ಜನರು ಪ್ರಶ್ನೆಯನ್ನ ಮಾಡಲ್ವ ಅವ್ರು ಹೇಳ್ದಂಗೆಲ್ಲ ಕೇಳ್ತಾ ಇರ್ತಾರೋ ಆಗ ಅವ್ರು ಇನ್ನೂ ಕೂಡ ಮೋಸ ಮಾಡ್ತಾನೆ ಇರ್ತಾರೆ ಇನ್ನೂ ಕೂಡ ಬಡ ಜನರನ್ನ ತುಳಿತಾನೆ ಇರ್ತಾರೆ ಹೆಚ್ಚು ಶೋಷಣೆಯನ್ನ ಮಾಡ್ತಾನೆ ಇರ್ತಾರೆ ನಿರಂತರ ಅದು ನೀನು ಬಹಳ ಬೇಗ ಗ್ರಹಿಸಿ ಹೊರ ಬಂದಿದ್ದೀ ಒಳ್ಳೇದಾಯಿತು ಈಗ ಹೇಳು ನಿನಗೆ ಈ ಪರಮೇಶ್ವರಪ್ಪನ ಒಳಗೂ ಹೊರಗೂ ಗೊತ್ತು ಕೃಷ್ಣನ ಲೆಕ್ಕವೂ ಗೊತ್ತು ರಾಮನ ಲೆಕ್ಕವೂ ಕೂಡ ಗೊತ್ತು ಅಲ್ಲವೇ ಈಗ ಹೇಳು ಗಟ್ಟಿಯಾಗಿ ಹೇಳು ಜಗತ್ತಿಗೆ ಸಾರಿ ಹೇಳು ಯಾವುದು ಸತ್ಯ ಯಾವುದು ಅಸತ್ಯ ಯಾವುದು ಹಾಲು ಯಾವುದು ನೀರು ಅಂದರೆ ಜೊತೆಯಲ್ಲೇ ಇದ್ದವನು ಶಿಷ್ಯ ಅದರಿಂದ ನಿನಗೆ ಗೊತ್ತಿದೆ ಯಾವುದು ಸರಿಯಾದದ್ದು ಅವನೇನೇನು ಮೋಸವನ್ನು ಮಾಡ್ತಾ ಇದ್ದ ಕೃಷ್ಣನ ಲೆಕ್ಕ ಎಷ್ಟು ಬರಿತಾಯಿದ್ದ ರಾಮನ ಲೆಕ್ಕ ಎಷ್ಟು ಬರಿತಾಯಿದ ಅಂದರೆ ಎಷ್ಟು ವಂಚನೆಯನ್ನು ಮಾಡ್ತಾ ಇದ್ದ ಯಾವುದು ಸರಿಯಾದದ್ದು ಯಾವುದು ತಪ್ಪು ಅನ್ನೋದು ನಿನಗೆ ತೀರಾ ಚೆನ್ನಾಗಿ ಗೊತ್ತು ಅಂತಂದರೆ ಹತ್ತಿರದಲ್ಲಿ ಇದ್ದವನು ನೀನು ಅವನ ಎಲ್ಲ ವಂಚನೆಗಳೆಲ್ಲವೂ ಕೂಡ ನಿನಗೆ ಗೊತ್ತಿದೆ ಹಾಗಾದರೆ ಜನರಿಗೆ ಸಾರಿ ಹೇಳು ಅವ್ನು ಇರುವಂತಹ ಮೋಸ ಎಂಥದ್ದು ಅವ್ನು ಇರುವಂತಹ ವಂಚನೆ ಎಂಥದ್ದು ಹೇಗೆ ಯಾವ್ಯಾವ ಜನರಿಂದ ಹೇಗೆ ಲೂಟಿಯನ್ನು ಮಾಡ್ತಾ ಇದ್ದ ಕೆಟ್ಟವರಿಂದ ಯಾವ ರೀತಿ ಅವನು ಹಣವನ್ನು ವಂಚನೆ ಮಾಡ್ಕೋತಾ ಇದ್ದ ಯಾವ ಯಾವ ಕಾರಣಕ್ಕಾಗಿ ಅವನು ಆ ಹಣವನ್ನು ಲೂಟಿ ಮಾಡ್ತಾಯಿದ್ದ ಹಾಗೆ ಬಡ ಜನರನ್ನು ಕೂಡ ಯಾವ ರೀತಿ ಶೋಷಣೆ ಮಾಡ್ತಾ ಇದ್ದ ಪ್ರತಿಯೊಂದು ಕೂಡ ನೀನು ಜಗತ್ತಿಗೆ ಸಾರಿ ಹೇಳು ಜನರಿಗೆ ಈಗ ಹೇಳು ಅನ್ನೋದನ್ನು ಮೇಸ್ರು ಹೇಳ್ತಾರೆ ಅಂದರೆ ಅವರೇ ಸ್ವತಃ ಅದನ್ನು ಹೇಳಿದಾಗ ಅವನ ಬಣ್ಣ ಬಯಲಾಗುತ್ತೆ ಆಗ ಜನರಿಗೆ ಇನ್ನೂ ಕೂಡ ತೀರಾ ಅರ್ಥ ಅರ್ಥ ಆಗುತ್ತೆ ಹೌದಲ್ವ ಜೊತೆಯಲ್ಲಿ ಇದ್ದಂಥವನಿಗೆ ಎಲ್ಲವೂ ಕೂಡ ಗೊತ್ತಿದೆ ನೋಡ ಅವನೇ ಅದು ನಿಜವಾದಂತಹ ಬಣ್ಣವನ್ನು ಹೇಳ್ತಾ ಇದ್ದಾನೆ ಇವನು ಇಷ್ಟೇ ಅಂತ ಹೇಳಿ ಹಾಗಾದ್ರೆ ಇಂಥವನಿಗೆ ನಾವು ಜೊತೆಯಾಗಿ ಇರ್ಬೇಕಾ ಇಂಥವನು ನಮ್ಮ ಪ್ರತಿನಿಧಿಯಾಗಿ ರಾಜಕೀಯ ವ್ಯಕ್ತಿ ಪ್ರತಿನಿಧಿಯಾಗಿ ಇವನು ಇರ್ಬೇಕಾ ಅನ್ನುವಂತಹ ಜಾಗೃತಿ ಜನರಲ್ ಮೂಡುತ್ತೆ ಆ ಕಾರಣಕ್ಕಾಗಿ ಮೇಸ್ರು ಆ ರೀತಿ ಹೇಳ್ತಾರೆ ಖಂಡಿತ ಹೇಳ್ತೀನಿ ನನ್ನ ಜನರ ಎದುರು ಸತ್ಯ ತೆರೆದಿಡಲು ಸಂಕೋಚ ಪಡಬೇಕಿಲ್ಲ ಬೇಕಾಗಿಲ್ಲ ತಿಳಿಯದೆ ಮಾಡಿದ ತಪ್ಪಿಗೆ ನನ್ನನ್ನು ಕ್ಷಮಿಸಿ ಎಂದು ಜನತೆಯಲ್ಲಿ ಬೀಡ್ತೇನೆ ಇನ್ನು ಮುಂದೆ ನನ್ನ ಕೈಂಕರ್ಯ ಜನತೆಯ ಅರಿವನ್ನು ಹೆಚ್ಚಿಸೋಕೆ ಅವರ ಅಕ್ಷರ ಆಹಾರ ಆರೋಗ್ಯಕ್ಕಾಗಿ ಶ್ರಮಿಸುತ್ತೇನೆ ಅದರಿಂದ ಎಚ್ಚೆತ್ತುಕೊಂಡಂತಹ ಶಿಷ್ಯ ಹೇಳ್ತಾನೆ ಖಂಡಿತವಾಗ್ಲೂ ಕೂಡ ಅವನ ಅವನಿಂತಹ ಮೋಸಗಾರ ಅನ್ನೋದನ್ನು ಎಲ್ಲರ ಮುಂದೆನೂ ಕೂಡ ನಾನು ಹೇಳ್ತೀನಿ ಯಾವ ರೀತಿ ಶೋಷಣೆ ಮಾಡ್ತಾ ಇದ್ದ ಅನ್ನೋದನ್ನು ಕೂಡ ನಾನು ಜನರಿಗೆ ತಿಳಿಸ್ತೀನಿ ಅದರಿಂದ ಇನ್ನೂ ಮುಂದೆ ಅಂದರೆ ಇಷ್ಟು ದಿನವೂ ಕೂಡ ನನಗೆ ಗೊತ್ತಿಲ್ಲದೆ ನಾನು ಅವನ ಜೊತೆಯಲ್ಲಿ ಇದ್ದೇ ಅದಕ್ಕೆ ಜನತೆಯಲ್ಲಿ ಕ್ಷಮೆಯನ್ನು ಬೇಡ್ತಾ ಇನ್ನು ಮುಂದೆ ನನ್ನ ಕೆಲಸ ಏನು ಅಂತಂದರೆ ಜನರಿಗೆ ಆಹಾರ ಅನ್ನೋದು ಸಿಗಬೇಕು ಅವರಿಗೆ ಅಕ್ಷರಜ್ಞಾನ ಅನ್ನೋದು ಸಿಗಬೇಕು ಒಳ್ಳೆಯ ಆರೋಗ್ಯ ಅನ್ನೋದು ಸಿಗ್ಬೇಕು ಅಂತಂದ್ರೆ ಯಾವ ಆಸ್ಪತ್ರೆ ವ್ಯವಸ್ಥೆ ಇರಲ್ಲ ಅಲ್ಲಿ ಶಾಲೆ ವ್ಯವಸ್ಥೆ ಇರಲ್ಲ ಅಥವಾ ಆಹಾರ ಅಂತಂದ್ರೆ ಅಲ್ಲಿಗೆ ಸಿಗುವಂತಹ ಪ್ರತಿನಿತ್ಯ ಅವ್ರಿಗೆ ಬೇಕಾದಂತಹ ದಿನಸಿ ವಸ್ತುಗಳು ಕೂಡ ನ್ಯಾಯಬೆಲೆ ಅಂಗಡಿಯಲ್ಲಿ ಅವರಿಗೆ ಸರಿಯಾದಂತಹ ಬೆಲೆಗೆ ಸಿಗ್ತಾ ಇರಲ್ಲ ಅದರಲ್ಲೂ ಕೂಡ ಮೋಸ ವಂಚನೆಯನ್ನು ಮಾಡ್ತಾ ಇದ್ದಾರೆ ರಾಜಕೀಯ ಪೂಢಾರಿಯಾದಂತಹ ಪರಮೇಶ್ವರಪ್ಪ ಇದೆಲ್ಲವನ್ನೂ ಕೂಡ ಬಯಲಿಗೆಳೆದು ಅವರಿಗೆ ಸರಿಯಾದಂತಹ ಶಿಕ್ಷಣ ಸರಿಯಾದಂತಹ ಆಹಾರ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ನಾನು ಶ್ರಮವನ್ನು ಪಡ್ತೀನಿ ಅಂತ ಹೇಳಿ ಶಿಷ್ಯ ಹೇಳ್ತಾನೆ ಅಂತಂದರೆ ಇವರೆಂದ್ರೆ ಈ ಶಿಕ್ಷಣವನ್ನು ಪಡೆದಂಥವ್ರು ಅಂತಂದ್ರೆ ಬುದ್ಧಿಜೀವಿಗಳು ಒಂದಾದ ಆದರೆ ಇಂತಹ ಕೆಟ್ಟವರು ಯಾವುದೇ ಒಂದು ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಥವಾ ಜನರನ್ನು ಹಿಂಸೆ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅನ್ನೋದನ್ನು ನಾವು ಈ ಮೂಲಕ ತಿಳ್ಕೊಬೋದು ದೇವರ ಹೆಸರಿನಲ್ಲಿ ಶೋಷಣೆ ಮಾಡ್ತಾ ತನ್ನ ಹೆಸರನ್ನು ತಲತಲಾಂತರ ಕೂಡಿಸೋ ಪ್ರಯತ್ನ ಮಾಡೋ ಇಂಥ ಖದೀಮನೆಗೆ ಜಯಕಾರ ಹೇಳೋ ಅಥವಾ ಛೇ ಇಂತಹ ನಯವಂಚಕರಿಗೆ ಹಗಲು ದರೋಡೆ ಮಾಡೋನಿಗೆ ನಾವೆಲ್ಲ ಹೇಳಬೇಕಾದದ್ದು ಧಿಕ್ಕಾರ ಮಾತ್ರ ನೋಡಿ ಆಗ ಮೇಸ್ರೆ ಹೇಳ್ತಾರೆ ಈ ರೀತಿ ಹಗಲು ದರೋಡೆಯನ್ನ ಮಾಡುವಂತಹ ನಯವಂಚಕನಾದಂತಹ ಪರಮೇಶ್ವರಪ್ಪನಂತಹ ಜನರಿಗೆ ನಾವು ಜಯಕಾರವನ್ನ ಕೂಗ್ಬೇಕಾ ಅಂತ ಅಂದಾಗ ಶಿಷ್ಯ ಹೇಳ್ತಾನೆ ಇಲ್ಲ ಜಯಕಾರ ಅಲ್ಲ ಇಂತಹ ಕಧಿಮರಿಗೆ ಧಿಕ್ಕಾರವನ್ನೇ ಕೂಗ್ಬೇಕು ಅಂತ ಆಗ ಪರಮೇಶ್ವರಪ್ಪನಿಗೆ ಧಿಕ್ಕಾರ ಧಿಕ್ಕಾರ ಅಂತ ಹೇಳಿ ಕೂಗ್ತಾರೆ ಹೀಗೆ ನಾಲ್ಕೈದು ಧಿಕ್ಕಾರದ ಕೂಗು ಹಾಕಿದಾಗ ದೂರ ನಿಂತಿದ್ದ ಇನ್ನೊಬ್ಬ ಶಿಷ್ಯನು ಇತ್ಯ ಇತ್ತ ತಿರುಗು ಅವನು ಕೂಡ ನೋಡ್ತಾನೆ ಅಂತಂದ್ರೆ ಅವನು ಕೂಡ ಇತ್ತ ಕಡೆಗೆ ಮನಸ್ಸು ಮಾಡ್ತಾನೆ ಅವನ ಮನಸ್ಸು ಕೂಡ ಪರಿವರ್ತನೆ ಆಗ್ಬೋದು ಹೀಗೆ ಜನರ ದೈವ ಭಕ್ತಿಯನ್ನ ಬಳಸಿ ಬೆದರಿಸಿ ಬೊಕ್ಕಸ ತುಂಬಿಸಿಕೊಳ್ಳುವ ಕದೀಮರಿಗೆ ಧಿಕ್ಕಾರ ಅಂತ ಹೇಳಿ ಧ್ವನಿಯು ಕೂಡ ಕೇಳುತ್ತೆ ಜನರಿಂದ ಹಣವನ್ನ ವಸೂಲಿ ಮಾಡ್ತಾ ಅದನ್ನ ದೇವಸ್ಥಾನವನ್ನ ಹೆಸರಿನಲ್ಲಿ ಲೂಟಿಯನ್ನ ಮಾಡುವಂತಹ ಇಂತಹ ನಯವಂಚಕರಿಗೆ ಧಿಕ್ಕಾರ ಅಂತ ಹೇಳಿ ಜನರೆಲ್ಲರೂ ಕೂಡ ಕೂಗ್ತಾರೆ ಧ್ವನಿ ಹಾಗೆ ಅಲ್ಲಿಂದ ಬರುತ್ತೆ ಕಳ್ಳ ಕೊಲೆಗಡುಕರನ್ನ ಮೀರಿಸುವ ಇಂಥ ಭ್ರಷ್ಟ ಪುಡಾರಿಗಳು ಅವರಿಗೆ ಧಿಕ್ಕಾರ ಅಂತ ಹೇಳಿ ಕೂಗ್ತಾರೆ ನಾಟಕದ ಕೊನೆಯ ವೇಳೆಗೆ ಪ್ರೇಕ್ಷಕರನ್ನೂ ಸೇರಿಸಿಕೊಂಡಂತೆ ಪರಿಣಾಮ ಒಳ್ಳೆಯದಿರುತ್ತೆ ಇದು ಬೀದಿ ನಾಟಕ ಆಗಿರೋದ್ರಿಂದ ಇಂತಹ ರಾಜಕೀಯ ಪುಡಾರಿಗಳು ಜನರಿಗೆ ಮೋಸವನ್ನು ಮಾಡಿ ವಂಚನೆಯನ್ನು ಮಾಡಿ ಅಲ್ಲಿರುವಂತಹ ಅಂತಂದರೆ ಮೂಲಭೂತ ಸೌಕರ್ಯಗಳನ್ನು ಅವರಿಗೆ ತಲುಪಿಸಿ ಕೊಡದೆ ತಮ್ಮ ಒಂದು ಕೀರ್ತಿಗೋಸ್ಕರ ತಮ್ಮ ಹೆಸರು ತಲೆ ತಲಾಂತರಕ್ಕೂ ಉಳಿಲಿ ಎನ್ನುವಂತಹ ಕಾರಣಕ್ಕಾಗಿ ಕೀರ್ತಿ ಶನಿಯ ಹಿಂದೆ ಬಿದ್ದಂತಹ ಪರಮೇಶ್ವರಪ್ಪನಂತಹ ಪುಡಾರಿಗಳು ದೇವಸ್ಥಾನವನ್ನು ಕಟ್ಟಿಸುವಂತಹ ನೆಪದಲ್ಲಿ ಹಣವನ್ನು ಯಾವ್ಯಾವ ರೀತಿ ವಸೂಲಿಯನ್ನು ಮಾಡ್ಕೋತಾ ಇದ್ದ ಹೇಗೆ ಆತ ವಂಚನೆಯನ್ನ ಮಾಡ್ತಾ ಇದ್ದ ಹೇಗೆ ಜನರಿಂದ ಹೆದರಿಸಿ ಬೆದರಿಸಿ ಹಣವನ್ನ ಲೂಟಿ ಮಾಡ್ತಾ ಇದ್ದ ಹಾಗೆ ಯಾರ್ಯಾರು ಅವನಿಗೆ ಎಂತೆಂತವರು ಕಳ್ಳಕಾಕರು ಅಥವಾ ಕಳ್ಳ ಕೆಲಸವನ್ನ ಮಾಡುವಂತವ್ರು ಕಳ್ಳ ಲೆಕ್ಕವನ್ನ ಸರ್ಕಾರಕ್ಕೆ ಕೊಡುವಂತವ್ರು ಇವರೆಲ್ಲರೂ ಕೂಡ ವಂಚನೆಯನ್ನ ಸರ್ಕಾರಕ್ಕೆ ವಂಚನೆಯನ್ನ ಮಾಡಿ ಇಲ್ಲಿ ಪರಮೇಶ್ವರಪ್ಪನಿಗೆ ಯಾವ ರೀತಿ ಜೊತೆಯನ್ನ ನೀಡ್ತಾ ಇದ್ರು ದೇವಸ್ಥಾನದ ಹೆಸರರಿಗೆ ಎಷ್ಟೆಷ್ಟು ಹಣವನ್ನ ಅವರು ಕೊಡ್ತಾ ಇದ್ರು ಅನ್ನೋದನ್ನು ಕೂಡ ನಾವು ಗಮನಿಸಿದ್ವಿ ಅದರಿಂದ ಜನ ಜಾಗೃತಿ ಆದ್ರೆ ಮಾತ್ರ ಜನರು ಎಚ್ಚೆತ್ಕೊಂಡ್ರೆ ಮಾತ್ರ ಇಂತಹ ರಾಜಕೀಯ ಪುಡಾರಿಗಳನ್ನ ನಿರ್ನಾಮ ಮಾಡಿ ನಮ್ಮ ರಾಜ್ಯ ರಾಮರಾಜ್ಯ ಆಗಕ್ಕೆ ಸಾಧ್ಯ ಅನ್ನೋದನ್ನ ಈ ಒಂದು ನಾಟಕ ನಮಗೆ ತಿಳಿಸ್ಕೊಡುತ್ತೆ ಪ್ರಸ್ತುತ ಈಗಲೂ ಕೂಡ ಅಂತಹ ಸಮಸ್ಯೆಗಳು ಹೆಚ್ಚು ಪಾಲು ಇದ್ದೇ ಇರುತ್ತೆ ಆದರೆ ಶಿಕ್ಷಣವನ್ನ ಪಡೆದುಕೊಂಡಿರುವಂತಹ ಬುದ್ಧಿಜೀವಿಗಳಾದಂತಹ ನಾವು ಜಾಗೃತಿಯನ್ನ ಮೂಡಿಸಬೇಕು ಇನ್ನೂ ಹೆಚ್ಚು ಹೆಚ್ಚು ಜಾಗೃತಿಯನ್ನು ಮೂಡಿಸಬೇಕು ಆ ಜಾಗೃತಿಯನ್ನು ಮೂಡಿಸುವುದರ ಜೊತೆಗೆ ನಾವು ಕೂಡ ಜಾಗೃತರಾಗಿ ಕೆಲಸವನ್ನು ಮಾಡಬೇಕು ಆಗ ಈ ರೀತಿ ಶೋಷಣೆಯನ್ನು ಮಾಡುವಂತಹ ಜನರು ಮುಗ್ಧ ಜನರನ್ನು ಹೆಚ್ಚು ಶೋಷಣೆಯನ್ನು ಮಾಡಲು ಸಾಧ್ಯ ಆಗಲ್ಲ ಇಂಥವರ ಬಂಡವಾಳ ಈ ರೀತಿ ಬಯಲು ಮಾಡಿದಾಗ ಮಾತ್ರ ಜನರಿಗೆ ಹೆಚ್ಚು ಅರ್ಥ ಆಗುತ್ತೆ ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡಕ್ಕೆ ಹೋಗದೆ ನಮ್ಮ ಒಂದು ರಾಜ್ಯವನ್ನು ಸುಭೀಕ್ಷತೆಯಿಂದ ನಡೆಸ್ಕೊಂಡು ಹೋಗ್ಬೋದು ಅನ್ನೋದನ್ನು ಈ ಒಂದು ನಾಟಕದ ಮೂಲಕ ನಮಗೆ ಡಾಕ್ಟರ್ ವಿಜಯ ಅವರು ತಿಳಿಸ್ಕೊಡ್ತಾರೆ ನಿಮಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊಂಡಿದ್ದೀನಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ